ಅಂತ ವಿಚಾರ ಬಂದ್ಬಿಟ್ಟು ಅದು ಮತ್ತಾಯ 5ನೇ ಅಧ್ಯಾಯ 13ನೇ ವಚನದ ಮುಂಭಾಗವನ್ನು ಮಾತ್ರ ಓದ್ತಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಈ ಸಂಜೆ ವೇಳೆಯಲ್ಲಿ ನಾವು ಉಪ್ಪಿನ ಕೆಲವು ಗುಣಲಕ್ಷಣಗಳು, ಆ ಉಪ್ಪಿನಲ್ಲಿರ್ತಕ್ಕಂಥ ಅನೇಕ ಗುಣಲಕ್ಷಣಗಳನ್ನ ಆಲೋಚನೆ ಮಾಡಿ, ಆ ಉಪ್ಪಿನ ಗುಣಲಕ್ಷಣಗಳು ನನ್ನ ಆತ್ಮಿಕ ಜೀವಿತಕ್ಕೆ ಮತ್ತು ನನ್ನ ಒಂದು ಕೇಳುವಂಥವರಿಗೆ ಅಥವಾ ತಿಳಿಸುವಂಥವರಿಗೆ ಅದು ಯಾವ ರೀತಿ ಅದು ಸಹಾಯವನ್ನು ಮಾಡ್ತದೆ, ಉಪ್ಪಿನಿಂದ ನಾವು ಕಲಿತಕ್ಕಂತಹ ಆತ್ಮಿಕ ಒಂದು ಪಾಠಗಳು ಯಾವುದು ಎಂಬುದಾಗಿ ಆಲೋಚನೆ ಮಾಡ್ತಾ ಬರೋಣ. ಮೊದಲನೇದಾಗಿ ಉಪ್ಪಿನ ಬಣ್ಣ ಅದು ಬಿಳಿ ಬಣ್ಣ. ಬಿಳಿ ಬಣ್ಣ ಅದು ಯಾವಾಗಲೂ ಪರಿಶುದ್ಧತೆಯನ್ನ ತೋರಿಸುವಂತದ್ದಾಗಿದೆ. ಪರಿಶುದ್ಧತೆ ಅದು ಬಿಳಿ ಬಣ್ಣ ಅಂತ ಉಪ್ಪು ಸಹ ಒಂದು ಪರಿಶುದ್ಧತೆಯಿಂದ ನೀವು ಇರಬೇಕು ಎಂಬತಕ್ಕಂತಹ ಒಂದು ಪಾಠವನ್ನು ನಮ್ಗೆ ಕಲಿಸ್ತದೆ. ಯಾಜಕಾಂಡ 11ನೇ ಅಧ್ಯಾಯ 44ನೇ ವಚನವನ್ನು ನಾವು ಕೊಡ್ತಾ ಬರೋಣ. ಯಾಜಕಾಂಡ 11ನೇ ಅಧ್ಯಾಯ 44ನೇ ವಚನದಾಗ ನಾವು ಹೇಳ್ತೇವೆ, ಯಾಕಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವಜನ ತಕ್ಕಂತಿರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನಮ್ಮ ದೇವರು ನಮ್ಮಿಂದ ಬಯಸುವಂತಹದ್ದು ಪರಿಶುದ್ಧತೆಯನ್ನ. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನಾದಂತ ದೇವರು, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ಪರಿಶುದ್ಧರಾಗಿರ್ಬೇಕು. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಮೆಚ್ಚಲು ಸಾಧ್ಯ ಇಲ್ಲವೇ ಇಲ್ಲ. ನಮ್ಮ ಪರಿಶುದ್ಧನಾದಂತ ದೇವರು ಈ ಸಂಜೆ ವೇಳೆಯಲ್ಲಿ ನಮ್ಗೆ ಹೇಳ್ತಕ್ಕಂತ ಮಾತು, ಹೌದು ನೀವು ಪರಿಶುದ್ಧರಾಗಿರಿ, ಪರಿಶುದ್ಧವಾದ ಜೀವಿತವನ್ನ ಜೀವಿಸಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿ ಇರಬೇಕು. ನೀವು ದೇವರಿ ಜನರಿಗೆ ತಕ್ಕಂತೆ ಪರಿಶುದ್ಧರಾಗಿರ್ಬೇಕು, ದೇವಜನರು ಪರಿಶುದ್ಧರಾಗಿರ್ಬೇಕು, ನಾವುಗಳಾಗಿರ್ಬೇಕು. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನಾದಂತ ದೇವರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಹಾಗೆ ಇದೇ ಯಾಜಕಾಂಡ 19ನೇ ಅಧ್ಯಾಯ 2ನೇ ವಚನವನ್ನು ಸಹ ನಾವು ನೋಡುವಾಗ ಅಲ್ಲಿ ಸಹ ಇದೇ ಮಾತನ್ನ ಬರೆದಿರೋದನ್ನು ನೋಡುವಂತವರಾಗಿದ್ದೇವೆ. ನೀನು ಇಸ್ರಾಯೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಇಲ್ಲಿ ಇಸ್ರಾಯೇಲ್ ಹೇಳದಂತ ಮಾತು, ಅಂದು ಇಸ್ರಾಯೇಲ್ಗೆ ಅವರಿಗೆ ಬಿಡುಗಡೆಯ ಸಂದರ್ಭದಲ್ಲಿ ಮೋಶೆ ಮುಖಾಂತರ ದೇವರು ಪರಿಶುದ್ಧತೆ ಬಗ್ಗೆ ಅವ್ರು ಪರಿಶುದ್ಧರಾಗಿರ್ರಿ ಎಂಬುದಾಗಿ ನಾವು ಅನೇಕ ಸಂದರ್ಭಗಳು ನೋಡ್ತೇವೆ. ದೇವರ ಸಮೀಪಕ್ಕೆ ಬರಬೇಕಾದ್ರೆ, ದೇವರು ಅವ್ರಿಗೆ ದರ್ಶನಗಳನ್ನು ಕೊಡಬೇಕಾದ್ರೆ ಆರೋನ ಮೋಶೆ ಅವ್ರಿಗೆ ಹೇಳ್ತಿದ್ರು, ನೀವು ನಿಮ್ಮನ್ನ ಸಿದ್ಧಪಡಿಸಿಕೊಳ್ಳ್ರಿ, ಶುದ್ಧಪಡಿಸಿಕೊಳ್ಳ್ರಿ, ಇಡೀ ಸಮೂಹದವ್ರಿಗೆ ಹೇಳ್ರಿ, ಎಲ್ಲರೂ ಅವರು ಶುದ್ಧವನ್ನ ಪಡಿಸಿಕೊಂಡು ನನ್ನ ಸನಿಹಕ್ಕೆ ಬರಲಿ, ನಾನು ಈ ದಿನ ಅವ್ರ ಸಂಗಡ ಮಾತಾಡ್ತೇನೆ, ನಾನು ಅವ್ರಿಗೆ ದರ್ಶನವನ್ನ ಕೊಡ್ತೇನೆ, ಅವ್ರ ಸಂಗಡ ಮಾತಾಡ್ತೇನೆ ಎಂಬುದಾಗಿ ಹೇಳುವಾಗ ಅವರು ಪರಿಶುದ್ಧತೆಯೊಡನೆ ಅವರು ಆ ದೇವರ ಸಂಸರ್ಗಕ್ಕೆ ಆ ಒಂದು ದೇವರು ಒಂದು ಅವ್ರು ಕೊಡ್ತಾ ಇದ್ದಂತಹ ಆ ಒಂದು ದರ್ಶನವನ್ನು ಕೊಡ್ತಿದ್ದಂತ ಗುಡಾರದ ದೇವ ದರ್ಶನದ ಗುಡಾರ ಸನ್ನಿಧಿಗೆ ಬರ್ಬೇಕಾದ್ರೆ ಅವರು ಶುದ್ಧತೆಯಿಂದ ಬರಬೇಕಾಗಿತ್ತು. ಅದಕ್ಕಾಗಿ ಇಸ್ರಾಯೇಲ್ ಹೇಳಿದಂತಹ ಮಾತು, ನೀವು ಶುದ್ಧರಾಗಿ ಬನ್ರಿ ಎಂಬುದಾಗಿ. ಹಾಗೆ 20ನೇ ಅಧ್ಯಾಯ 7ನೇ ವಚನದಲ್ಲೂ ಸಹ ನಾವು ನೋಡ್ತೇವೆ, 20ನೇ ಅಧ್ಯಾಯ 7ನೇ ವಚನದಲ್ಲಿ ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವನು. ದೇವರು ನೀವು ಪರಿಶುದ್ಧರಾಗಿರ್ಬೇಕು, ನಾನು ನಿಮ್ಮನ್ನ ಪರಿಶುದ್ಧರನ್ನ ಮಾಡ್ತೇನೆ ಎಂಬುದಾಗಿ ಇಲ್ಲಿ ಇಸ್ರಾಯೇಲರು ಹೇಳಿದಂತ ಮಾತುಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ಪ್ರಾರಂಭ ದಿನಗಳಲ್ಲಿ ದೇವರು ಇಸ್ರಾಯೇಲರನ್ನ ಆರಿಸ್ಕೊಂಡನು, ಇಸ್ರಾಯೇಲರನ್ನ ತನ್ನ ಪ್ರಜೆಗಳು ಎಂಬುದಾಗಿ ಕರೆದ, ಅವರನ್ನ ಪರಿಶುದ್ಧ ಜೀವಿತ ನಡೆಸುವುದಕ್ಕೆ ಅವನು ಅನೇಕ ಕಾರ್ಯಗಳನ್ನ ಮಾಡ್ತಾ ಆ ಒಂದು ಐಗುಪ್ತದಿಂದ ಅವರನ್ನ ಬಿಡಿಸ್ಕೊಂಡು ಬರುವಾಗ ಅವನು ಅನೇಕ ವಿಧವಾದಂತ ರೀತಿಯಲ್ಲಿ ಅವ್ರ ಪರಿಶುದ್ಧತೆ ಬಗ್ಗೆ ಮಾತಾಡ್ತಾ ಬಂದದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ನಾವು ಹೊಸ ಒಡಂಬಡಿಕೆ ಭಾಗಕ್ಕೆ ಬರುವಾಗ ಪೇತ್ರನು ಬರೆದ ಪತ್ರಿಕೆ 1ನೇ ಪೇತ್ರ 1ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನಾವು ಓದ್ಕೊಳ್ಳುವಾಗ 15 ಮತ್ತು 16ನೇ ವಚನ 1ನೇ ಪೇತ್ರ 15 16ನೇ ವಚನ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಇದೇರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರದದೆಯಲ್ಲ ಎಂಬುದಾಗಿ ಒಂದು ಮಾತನ್ನು ಹೇಳ್ತೇವೆ. ಇಲ್ಲಿ ಬರದದೆಯಲ್ಲ ಎಂಬುದಾಗಿ ಹೇಳುವಾಗ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರಿಗೆ ಅಂದು ಅದು ಬರೆಯಲ್ಪಟ್ಟಿತ್ತು. ಆದರೆ ಈ ದಿನ ನಾವು ಈ ಕೃಪೆಯ ಕಾಲದಲ್ಲಿರ್ತಕ್ಕಂತಹ ಹೊಸ ಒಡಂಬಡಿಕೆ ಕಾಲದಲ್ಲಿರ್ತಕ್ಕಂತಹ ರಕ್ಷಣೆ ದಿನಗಳಿರ್ತಕ್ಕಂಥ ನಮಗೂ ಅದೇ ಮಾತು ಅನ್ವಯಿಸಿ. ಅಲ್ಲಿ ಬರದಿದೆಯಲ್ಲ, ಅಲ್ಲಿ ಬರೆದಂತ ಮಾತುಗಳನ್ನ ನಾವು ಈ ದಿನಗಳಲ್ಲಿಯೂ ಸಹ ಅದನ್ನ ಅನುಭವಿಸಬೇಕು, ಅದರಂತೆ ನಡಿಬೇಕು ಎಂಬುದಾಗಿ ದೇವ್ರ ವಾಕ್ಯಲ್ಲಿ ಹೇಳುವಂತದ್ದಾಗಿದೆ. ಅಂದು ಇಸ್ರಾಯೇಲರಿಗೆ ದೇವ್ರು ಹೇಳದಂತ ಮಾತು, ನಾನು ಪರಿಶುದ್ಧರಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು, ನಿಮ್ಮೆಲ್ಲಾ ಕಾರ್ಯಗಳಲ್ಲಿ ಪರಿಶುದ್ಧರಾಗಿದೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ
ನಾವು ನೋಡುವಂತವರು ಆಗಿರ್ತೇವೆ. ಇದೇ ಮಾತನ್ನ ಸಹ ನಾವು ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನದಲ್ಲೂ ಸಹ ನಾವು ಇದೇ ಮಾತನ್ನ ಕೇಳ್ತೇವೆ. ಎಲ್ಲರ ಸಂಗಡ ಸಮಾಧಾನದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಎಲ್ಲರ ಸಂಗಡ ಪರಿಶುದ್ಧರಾಗಿರ್ಬೇಕು. ಮೊದಲನೇದಾಗಿ ದೇವರೊಟ್ಟಿಗೆ ನಾವು ಪರಿಶುದ್ಧರಾಗಿರ್ಬೇಕು. ಇಲ್ಲಿ ಹೇಳುವಂತಹದ್ದು ದೇವರ ಮಕ್ಕಳೊಟ್ಟಿಗೆ ಲೋಕದಲ್ಲಿ ಇರತಕ್ಕಂತ ಜನರ ಜೊತೆಯಲ್ಲೂ ಸಹ ನಾವು ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸಬೇಕು, ಪರಿಶುದ್ಧರಾಗಿರ್ಬೇಕು. ಯಾಕಂದ್ರೆ ನಾನು ಪರಿಶುದ್ಧನಾಗಿರುವಂತ ನೀವು ಸಹ ಪರಿಶುದ್ಧರಾಗಿರ್ಬೇಕು ಎಂಬುದಾಗಿ ಇಲ್ಲಿ ಇಬ್ರಿಯರ ಗ್ರಂಥಕರ್ತನು ಬರೆಯುವಂತದನ್ನು ನಾವು ಈ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ 1 ಥೆಸಲೋನಿಕ 4:7 ಇದೇ ಮಾತ್ರ ನಾವು ನೋಡುವಂತವರಾಗಿದ್ದೇವೆ. 1 ಥೆಸಲೋನಿಕ 4:7 ಸಹ ಇದೇ ಮಾತ್ರ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರೋದಕ್ಕೆ ಕರೆದನು. ಕರ್ತನ ಪ್ರಿಯರಾದವರೇ, ದೇವರು ನಮ್ಮನ್ನ ಕರೆದದ್ದು ಪರಿಶುದ್ಧತೆಗಾಗಿ, ಬಂಡತನಕ್ಕಲ್ಲ. ಬಂಡತನ ಎಂಬುದಾಗಿ ಹೇಳುವಾಗ ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಇಚ್ಛೆಯಂತೆ ನಾವು ಬದುಕುವಂತದ್ದು ಬಂಡತನ. ಆದರೆ ದೇವರು ಅದಕ್ಕಾಗಿ ನಮ್ಮನ್ನ ಕರೆಯಲಿಲ್ಲ. ಆತನ ನಮ್ಮನ್ನ ಕರೆದಿರುವಂತಹದ್ದು ಪರಿಶುದ್ಧರಾಗಿ ಜೀವಿತವನ್ನ ಜೀವಿಸಬೇಕು. ಯಾರೊಟ್ಟಿಗೆ ಪರಿಶುದ್ಧ? ದೇವರೊಟ್ಟಿಗೆ ಪರಿಶುದ್ಧತೆ, ಮತ್ತು ಹಾಗೆ ಆತನ ಮಕ್ಕಳೊಡನೆ ಪರಿಶುದ್ಧತೆ. ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಕ್ಕಾಗಿ ಆತನು ಕರೆದಂತವನಾಗಿದ್ದಾನೆ. ಹಾಗೆ ನಾವು ಕೀರ್ತಿಗಳು 119:9 ನಾವು ನೋಡ್ತೇವೆ. ಯೌವನಸ್ಥನ ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನೋಡುವಾಗ ಆತನ ವಾಕ್ಯಗಳನ್ನ ಓದಿ ಅದರಂತೆ ನಡೆಯುವುದರಿಂದ. ನಾವು ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸಬೇಕಾದ್ರೆ ನಮಗೆ ದೇವರ ವಾಕ್ಯ ಬಹಳ ಅಗತ್ಯವಾಗಿ ಬೇಕು. ಯಾಕಂದ್ರೆ ನಮ್ಮ ದೇವರ ವಾಕ್ಯವು ಅದು ಇಬ್ಬಾಯಿಕತಿಗಿಂತ ಹರಿತವಾಗಿ ಅನೇಕ ಕಾರ್ಯಗಳನ್ನು ಮಾಡುವುದರಿಂದ, ಅದು ಕೀಲು ಮಜ್ಜೆಗಳನ್ನು ಭೇದಿಸುವಷ್ಟು ಶಕ್ತಿ ಅದಕ್ಕಿರೋದ್ರಿಂದ ನಾವು ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸಬೇಕು ಎಂಬುದಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಹಾಗೆ 1 ಥಿಮೋತಿಯನ್ನು ಬರೆದ ಪತ್ರಿಕೆ 1ನೇ ಥಿಮೋತಿಯ 1:9 ಸಹ ಈ ಭಾಗವನ್ನು ನಾವು ನೋಡ್ತೇವೆ. ಸಾರಿ, 2 ಥಿಮೋತಿ 1:9. ಆ ದಿನಗಳಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದಿದವನಾಗಿಯೂ, ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಉಂಟು ಮಾಡುವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖವನ್ನು ಆತನ ಪರಾಕ್ರಮ ವೈಭವ ದೊರೆತು ದೂರವಾಗಿ ನಿತ್ಯ ನಾಶವೆಂಬ ದಂಡನೆ ಅನುಭವಿಸುವರು. ಯಾರು ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸ್ತೇ, ಬಂಡತನದ ಜೀವಿತವನ್ನ ಜೀವಿಸ್ತಾರೋ ಅವರು ಆ ದಿನದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕೆಂಬುದಾಗಿ ಎಚ್ಚರಿಕೆ ಮಾತುಗಳನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಪರಿಶುದ್ಧವಾದಂತ ಜೀವಿತ ಅಷ್ಟು ಸುಲಭವಲ್ಲ. ನಾವು ಇರ್ತಕ್ಕಂಥ ಲೋಕ ಅದು ಅಂಧಕಾರದ ಅಧಿಪತಿಯ ಲೋಕ. ಅನೇಕ ಆಶಾಪಾಶಗಳು, ಅನೇಕ ವಿಧದ ಲೋಕದ ಕಾರ್ಯಗಳು ನಮ್ಮನ್ನ ತನ್ನೆಡೆಗೆ ಎಳೆಯುವಂತದ್ದಾಗಿದೆ. ಆದ್ರಿಂದ ಈ ಪರಿಶುದ್ಧವಾದ ಜೀವಿತವನ್ನ ಜೀವಿಸಬೇಕಾದ್ರೆ ನಾವು ಹೆಚ್ಚೆಚ್ಚಾಗಿ ಆತನನ್ನೇ ಆತುಕೊಂಡು ಜೀವಿಸ್ಬೇಕು. ಯಾಕಂದ್ರೆ ಆತನ ವಾಕ್ಯ ಹೇಳ್ತದೆ, ನಾನು ಲೋಕವನ್ನ ಜಯಿಸಿದ್ದೇನೆ, ನಾನು ಲೋಕವನ್ನ ಜಯಿಸತಕ್ಕಂತ ಶಕ್ತಿಯನ್ನು ನಿಮ್ಗೆ ಕೊಡ್ತಿದ್ದೇನೆ ಎಂಬುದಾಗಿ ಈ ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸುವುದಕ್ಕೆ ಮೊದಲನೇದಾಗಿ ಆತನ ಸಹಾಯ ಬೇಕು. ನಾವು ಆತನ ಪರಿಶುದ್ಧತೆಗಾಗಿ, ದೇವರೇ ನೀನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕಾದ್ರೆ ನನಗೆ ಬಲ ಬೇಕು, ನಿನ್ನ ಬಲವನ್ನ ಕೊಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಉಪ್ಪಿನಿಂದ ಮೊದಲನೇ ನಾವು ಕಲಿತಂತ ವಿಚಾರ, ನಾನು ಪರಿಶುದ್ಧನಾಗಿರುವ ರೀತಿ ನೀವು ಪರಿಶುದ್ಧರಾಗಿರ್ಬೇಕು. ಯಾವ ರೀತಿ ಬೆಳೆಯ ಬಣ್ಣವು ಪರಿಶುದ್ಧತೆಯನ್ನು ತಿಳಿಸ್ತದೋ ಆ ರೀತಿ ಪರಿಶುದ್ಧರಾಗಿರ್ಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಎರಡನೇ ಗುಣವನ್ನ ನಾವು ನೋಡೋದಕ್ಕೆ ಹೋಗ್ಬೇಕಾದ್ರೆ, ಉಪ್ಪು ಬಹಳ ಕಡಿಮೆ ದರ, ಲೋ ಕಾಸ್ಟ್ ಅಂತ ಹೇಳ್ತೀವಿ. ಬಹಳ ಕಡಿಮೆ ಒಂದು ಬೆಲೆಗೆ ಅದು ನಮಗೆ ಸಿಕ್ಕುವಂತದ್ದಾಗಿದೆ. ಇದು ನಮಗೆ ತಿಳಿಸುವಂತದ್ದು ಸುವಾರ್ತೆ ಅದು ಉಚಿತವಾಗಿ ಸಿಗ್ತದೆ. ಯಾವ ಇದು ಅಂತ ಕ್ರಯವಿಲ್ಲದೆ ಸುವಾರ್ತೆ ಸಿಗ್ತದೆ. ಈ ದಿನಗಳಲ್ಲಿ ಕರ್ತನ ಪ್ರಿಯರಾದ ನಾವು ಕುಳಿತಂತ ಸ್ಥಳಗಳಲ್ಲಿ, ನಾವು ಇರುವಂತಹ ಸ್ಥಳಗಳಲ್ಲಿ ದೇವರು ನಮಗೆ ಸುಲಭವಾದಂತ ವಾಕ್ಯಗಳನ್ನು ಸಿಕ್ಕುವ ರೀತಿ ಮಾಡ್ತಾ ಇದ್ದಾನೆ. ಮೊದಲು ವಾಕ್ಯಗಳು ಸಿಕ್ಕಬೇಕಾದ್ರೆ ಎಷ್ಟು ಕಷ್ಟವಾಗಿತ್ತು. ಆದ್ರೆ ಈ ದಿನಗಳಲ್ಲಿ ವಾಕ್ಯ ಸುಲಭ ಸಿಗ್ತಾ ಇದೆ. ಆ ಸಿಕ್ತಕ್ಕಂಥ ವಾಕ್ಯಗಳನ್ನ ನಾವು ತಿರಸ್ಕಾರವನ್ನ ಮಾಡ್ತಾ ಇದ್ದೇವೆ. ಈ ವಾಕ್ಯ ಸುಲಭವಾಗಿ ಸಿಗ್ತದೆ ಈ ದಿನಗಳಲ್ಲಿ. ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ
ವಚನ ಭಾಗ ಆರಕ್ಕೆ ನಾವು ಬರೋಣ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುತ್ತಿಲ್ಲ. ಇದು ಉಚಿತಾರ್ಥವಾದಂತಹ ಒಂದು ಸುವಾರ್ತೆ ಸಿಗ್ತಾ ಇದೆ. ಯೇಸುಸ್ವಾಮಿ ತಾನೇ ಸ್ವಯಂ ಹೇಳಿದಂತ ಮಾತು, ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದಾನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಹಾಗೆ ನಾವು ನೋಡುವಂತಹದ್ದು ಇದೇ ಮತ್ತಾಯಲ್ಲಿ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ, ಮತ್ತಾಯ 4:16 ಮತ್ತು 17ನೇ ವಚನದಲ್ಲಿ ಸಹ ನಾವು ಈ ರೀತಿಯಾಗಿ ನಾವು ಓದ್ಕೊಳ್ತೇವೆ. ಮತ್ತಾಯನ ಬರೆದಂತ ಸುವಾರ್ತೆ 4:16 ಮತ್ತು 17, ಕತ್ತಲಲ್ಲಿ ವಾಸಿಸಿದ ಈ ಸೀಮೆ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿಳಿದುಕೊಂಡು ಸಾರ ಹೇಳುವುದಕ್ಕೆ ಪ್ರಾರಂಭ. ಇಲ್ಲಿ ನಮ್ಮ ಕರ್ತನಾದ ಯೇಸುಸ್ತನು ಸುವಾರ್ತೆಯನ್ನ ಸಾರುವುದಕ್ಕಾಗಿ ಆತನು ಪ್ರಾರಂಭ ಮಾಡಿದಂತ ವಿಚಾರವನ್ನು ನೋಡ್ತಾ ಇದ್ದೇವೆ. ಅಂದಿನಿಂದ ಹಿಡಿದು ಇಂದಿನವರೆಗೂ ಈ ಒಂದು ಸುವಾರ್ತೆ ಅದು ಸುಲಭವಾಗಿ ಸಿಗ್ತಾ ಇದೆ. ಕರ್ತನಲ್ಲಿ ಪ್ರಿಯರಾದವರೇ, ನಮ್ಮಲ್ಲಿ ಅನೇಕರಲ್ಲಿ ಸತ್ಯವೇದಗಳು ಉಂಟು, ಅನೇಕ ವಿಧವಂತಹ ಒಂದು ವಾಕ್ಯಗಳು ನಮ್ಮ ದಿನ ಬರ್ತಾ ಇದೆ. ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ ನಾವು ಹೆಚ್ಚಾಗಿ ನಾವು ಈ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 5ನೇ ಅಧ್ಯಾಯ 1-12 ವಚನಗಳಲ್ಲಿ ಆ ಪರ್ವತ ಪ್ರಸಂಗದಲ್ಲಿ ಬರ್ತಕ್ಕಂತಹ ಅನೇಕ ವಿಧವಾದಂತಹ ಈ ಸುವಾರ್ತೆಯನ್ನ ನೀತಿಯ ಮಾತುಗಳನ್ನ ವಿಚಾರವನ್ನ ಓದುವುದಾದ್ರೆ ನಾವು ಎಷ್ಟೋ ಆತ್ಮಿಕವಾಗಿ ಬಲವನ್ನು ಹೊಂದುವಂತವರಾಗಿದ್ದೇವೆ, ಎಷ್ಟೋ ರೀತಿಯಲ್ಲಿ ಅದು ಆತ್ಮಿಕವಾಗಿ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಮತ್ತು ಹಾಗೆ ನಾವು ಈ ಒಂದು 1 ಪೇತ್ರ 5:7 ಹೇಳುವ ಪ್ರಕಾರ ನಿಮ್ಮ ಚಿಂತಾಭಾರವನ್ನ ನನ್ನ ಮೇಲೆ ಹಾಕ್ರಿ. ಲೋಕದಲ್ಲಿ ಯಾರು ಹೇಳ್ತಾರೆ ನಿಮ್ ಚಿಂತಾಭಾರವನ್ನ ನನ್ನ ಮೇಲೆ ಹಾಕಿ ನಾನು ಸಾಗಿಸ್ತೇನೆ. ಮತ್ತು ಮತ್ತಾಯದಲ್ಲಿ ಸಹ ನಾವು ಓದ್ತೇವೆ, ಆಹಾರದ ಬಗ್ಗೆ ಚಿಂತೆಯನ್ನ ಮಾಡ್ತೀರಾ, ಪ್ರಾಣಿ ಪಕ್ಷಿಗಳು ಕೂಡಿಸಿಟ್ಕೊಳ್ಳೋದಿಲ್ಲ ಎಂಬುದಾಗಿ ಎಷ್ಟು ನಮಗೆ ಅಭಯವನ್ನು ನೀಡತಕ್ಕಂತ ಸಂತೈಸ್ತಕ್ಕಂತ ಮಾತುಗಳನ್ನು ನಾವು ಕೇಳುವಂತವರಾಗಿದ್ದೇವೆ. ಮತ್ತು ಇನ್ನು ಸುಲಭವಾದಂತ ಅದು ಇದೇ ಮತ್ತೆ 22ನೇ ಅಧ್ಯಾಯದ 37ನೇ ಮತ್ತು 39ನೇ ವಚನಗಳನ್ನ ನಾವು ನೋಡುವಾಗ ಆತನು ಕೊಟ್ಟಂತ 2 ಆಜ್ಞೆಗಳನ್ನ ನೋಡ್ತೇವೆ. ದೇವರಿಗೆ ಸಲ್ಲಬೇಕಂತ ಮರ್ಯಾದೆಯನ್ನ ನೀವು ಯಾರಿಗೂ ಸಲ್ಲಿಸಬೇಡಿ, ಯಾವುದಕ್ಕೂ ಸಲ್ಲಿಸಬೇಡಿ. ಕರ್ತನ ಪ್ರಿಯಾದ ಈಗಾಗಲೇ ನಮಗೆಲ್ಲರೂ ವಾಕ್ಯದ ಅನುಭವ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ದೇವರನ್ನ ಬಿಟ್ಟು ಯಾವುದೇ ವಸ್ತುವನ್ನಾಗ್ಲಿ ಯಾವುದೇ ವಿಚಾರವನ್ನಾಗ್ಲಿ ನಾವು ಅತಿಯಾಗಿ ನಾವು ಅದನ್ನ ಪ್ರೀತಿ ಮಾಡುವುದಾದ್ರೆ ಅದು ವಿಗ್ರಹ ಆರಾಧನೆಗೆ ಸಮ ಎಂಬುದಾಗ ವಾಕ್ಯ ಹೇಳ್ತದೆ. ಹೌದು, ವಿಗ್ರಹ ಆರಾಧನೆಯನ್ನ ದೇವರು ಅಸಹ್ಯ ಪಡ್ತಕ್ಕಂತ ವಿಚಾರ, ಹೇಸುವಂತ ವಿಚಾರ ಅದಾಗಿದೆ. ಆದ್ರಿಂದ ವಿಗ್ರಹ ಇನ್ನು 2ನೇ ಒಂದು ಆಜ್ಞೆ ನೋಡ್ಬೇಕಾದ್ರೆ ನಿನ್ನ ಸಹೋದರನನ್ನ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ ದೇವರು ಈ ಒಂದು ಆಜ್ಞೆಯನ್ನ ನಮಗೆ ಕೊಟ್ಟಿದ್ದಾನೆ. ಆದ್ರೆ ಈ ದಿನಗಳಲ್ಲಿ ಈ ಆಜ್ಞೆಗಳು ಮತ್ತು ಸುವಾರ್ತೆಯನ್ನ ಎಷ್ಟೋ ಜನರು ಅಸಡ್ಡೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅದರ ಬಗ್ಗೆ ಬಹಳ ಒಂದು ಹಗುರವಾಗಿ ಲಘುವಾಗಿ ಸಿಗುತ್ತೆ. ಯಾಕಂದ್ರೆ ಸುಲಭವಾಗಿ ಸಿಗ್ತಾ ಇದೆ. ನಾವೇ ದಿನನಿತ್ಯ ಜೀವಿತದಲ್ಲಿ ನೋಡೋಣ, ಯಾವ್ದಾದ್ರು ವಸ್ತುಗಳಿಗೆ ನಾವು ಹೆಚ್ಚಿನ ಬೆಲೆಯನ್ನು ಕೊಟ್ಬಿಟ್ಟಿದ್ರ ಆ ವಸ್ತುಗಳನ್ನ ಬಹಳ ಜೋಪಾನ ಮಾಡ್ತೇವೆ. ಈಗ ಒಂದು ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಏನಾದ್ರೂ ಹೇಳೋಣ, ಆ ವಸ್ತುಗಳಿಗೆ ನಾವು ಬೆಲೆಯನ್ನು ಹೆಚ್ಚು ಕೊಡೋದ್ರಿಂದ ನಾವು ಬಹಳ ಜೋಪಾನ ಮಾಡ್ಕೊಳ್ತೇವೆ. ಅದೇ ಉಪ್ಪಿಗೆ ನಾವೇನ್ ಮಾಡ್ತೇವೆ, ಕಡಿಮೆ ಬೆಲೆ ತಾನು ಸಿಕ್ಕದು ಬಿಟ್ರ ಆಯ್ತು ಬಿಡು ಅಂತ. ನಮ್ಮ ಸುವಾರ್ತೆ ಹಾಗೆ ಆಗ್ತಾ ಇದೆ, ನಮ್ಗೆ ಸುಲಭವಾಗಿ ಸಿಗ್ತಾ ಇದೆ. ಅದರಿಂದ ನಾವು ಅದನ್ನ ಅಸಡ್ಡೆಯನ್ನು ಮಾಡುವಂತ ಅನೇಕರನ್ನು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ದಿನ ಲೋಕದಲ್ಲಿ ಅನೇಕ ಜನರು ದೇವರನ್ನ ದೇವರ ವಾಕ್ಯವನ್ನ ಸ್ವೀಕರಿಸಿದ ಕಾರಣ ಉಚಿತವಾಗಿ ಸಿಗ್ತಾ ಇರತಕ್ಕಂತಹ ಈ ಒಂದು ಸುವಾರ್ತೆ ಅನ್ನೋ ಸ್ವಾದಿಸ್ತಾ ಇಲ್ಲ. ಅದೇನಾದ್ರು ಈ ಸುವಾರ್ತೆಗೆ ಹೆಚ್ಚಿನ ಡಿಮ್ಯಾಂಡ್ ಬಂದ್ಬಿಟ್ಟು ಅದಕ್ಕೆ 100,000 ರೂಪಾಯಿ, 200,000 ರೂಪಾಯಿಯನ್ನ ನೀವು ವ್ಯಯವನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಸುವಾರ್ತೆ ಸಿಗ್ತದೆ. ಅಥವಾ ಆ ದೇವರು ನಿಮ್ಗೆ ಸಿಕ್ಬೇಕಾದ್ರೆ ನೀವು ಇಷ್ಟು ಬೆಟ್ಟಗಳನ್ನ ಹತ್ತಬೇಕು, ಇಷ್ಟು ದಿನ ವ್ರತಗಳನ್ನ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕೆಂಬ ಕಠಿಣವಾದಂತ ಅನೇಕ ಕಾನೂನು ಕಟ್ಟಲೆಗಳು ಅಥವಾ ನಿಯಮಗಳು ಇದ್ಬಿಟ್ಟು ದೇವರ ಬಳಿಗೆ ಬಂದಿದ್ರೆ ಅಗಾಧಿಕ ಬೆಲೆಯನ್ನ ಕೊಡ್ತಾ ಇದ್ರು. ಆದ್ರೆ ನಮ್ಮ ದೇವರು ಉಚಿತಾರ್ಥವಾಗಿ ಕೊಡ್ತಕ್ಕಂತ ವಾಕ್ಯವನ್ನ ಲೋಕ ಜನರು ಅಸಡ್ಡೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ನಮ್ಮ ಜನರು ವಿಶ್ವಾಸಿಗಳು, ಅವಿಶ್ವಾಸಿಗಳು ಅಥವಾ ನಾಮಧೇಯ ಕ್ರೈಸ್ತರು ಆ ವಾಕ್ಯಗಳನ್ನ ಅಸಡ್ಡೆಯನ್ನು ಮಾಡ್ತಾ ಇದ್ದಾರೆ. ಈ ದಿನಗಳಲ್ಲಿ ಉಪ್ಪನ್ನ ನಾವು ಸಾಮಾನ್ಯ ನೋಡ್ತೇವೆ, ಅಂಗಡಿಗಳ ಮುಂದೆ ಹಾಗೆ ಇಟ್ಬಿಟ್ಟಿರ್ತಾರೆ. ಅದಕ್ಕೇನ್ ನಿಯಮ ಅಂತ ನನಗ್ ಗೊತ್ತಿಲ್ಲ, ಬಟ್ ಅದೇನಪ್ಪ ಅಂದ್ರೆ ಆ ಮೂಟೆಗಳೆಲ್ಲ ಅಲ್ಲಲ್ಲೇ ಹೊರಗಡೆನೆ ಬಿಟ್ಬಿಟ್ಟಾಯ್ತಾರೆ, ಅಂದ್ರೆ ಅಸಡ್ಡೆ. ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಕಾಳಜಿ ಇಲ್ಲ, ಬೇರೆ ಎಲ್ಲ ವಸ್ತುಗಳಿತ್ತು ಅಂಗಡಿ ಒಳಗಡೆ ಹಾಕ್ಬಿಟ್ಟು ಬೀಗವನ್ನ ಹಾಕೊಂಡಿರ್ತಾರೆ. ಆದ್ರೆ ಉಪ್ಪನ್ನ ಅವ್ರು ಏನ್ಬಿಡ್ತಾರೆ, ಹೊರಗಡೆ ಮೂಟೆಗಳಲ್ಲಿ ಹಂಗೆ ಇಟ್ಬಿಟ್ಟಿರೋದನ್ನ ನಾವು ಅನೇಕ ಈ ಒಂದು ಪ್ರಾವಿಷನ್ ಸ್ಟೋರ್ಗಳ ಮುಂದೆಗಡೆ ಎಲ್ಲ ನೋಡ್ತಾ ಇದ್ದೇವೆ. ಹೌದು, ಕರ್ತನ ಪ್ರಿಯರಾದವರೇ, ಈ ದಿನಗಳಲ್ಲಿ ಸುವಾರ್ತೆಯು ಅದು ಬಹಳ ಲಘುವಾಗಿ ನಮಗೆ ಸಿಗ್ತಾ ಇರೋದ್ರಿಂದ ಅದರ ಬಗ್ಗೆ ಅಸಡ್ಡೆಯನ್ನ ಲೋಕದಲ್ಲಿ ನೋಡ್ತಾ ಇದ್ದೇವೆ.
ನನ್ನ ನಿನ್ನ ಸ್ಥಿತಿ ಏನಿದೆ, ಇದನ್ನ ಲೆಕ್ಕವನ್ನ ದೇವರ ವಾಕ್ಯ ನನ್ನ ಸಂಗಡ ಮಾತಾಡ್ತಾ ಇದೆ. ಮಾತಾಡ್ತಿರುವಾಗ ನಾ ಈ ವಾಕ್ಯವನ್ನ ಕೇಳಿ ಅಸಡ್ಡೆಯನ್ನ ಮಾಡ್ತಾ ಇದ್ದೀನ ಅಥವಾ ಈ ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ದೀನ, ಇದನ್ನ ನಾವು ಆಲೋಚನೆಯನ್ನ ಮಾಡುವಂತವರಾಗಿರ್ಬೇಕು. ಯಾಕಂದ್ರೆ ನಾವು ಕರ್ತನ ನ್ಯಾಯಾಸನದ ಮುಂದೆ ನಾವು ಯಥಾಸ್ಥಿತಿಯಲ್ಲಿ ಅದು ನಿಂತ್ಕೊಳ್ಬೋದಕ್ಕಾಗ್ತದೆ. ಆ ಯಥಾಸ್ಥಿತಿ ನಿಂತ್ಕೊಳ್ಳುವಾಗ ನಾವು ಎಲ್ಲದಕ್ಕೂ ಉತ್ತರವನ್ನು ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡಬೇಕಾಗ್ತದೆ. ಆದ್ರಿಂದ ಉಪ್ಪು ಬೆಲೆ ರಹಿತವಾದಂತಹ ವಸ್ತು ಎಂಬುದಾಗಿ, ಬೆಲೆ ಕಡಿಮೆ ಇರತಕ್ಕಂಥ ವಸ್ತು ಎಂಬುದಾಗಿ ಅದನ್ನು ಅಸಡ್ಡೆ ಮಾಡ್ತಾರೆ. ಆದರೆ ಉಚಿತವಾಗಿ ಸಿಗ್ತಕ್ಕಂತಹ ಈ ಅಮೂಲ್ಯವಾದಂತಹ ಈ ವಾಕ್ಯವನ್ನ ಖಂಡಿತವಾಗಿ ನಾನು ಮತ್ತು ನಾವುಗಳು ಅದನ್ನು ಅಸಡ್ಡೆಯನ್ನು ಮಾಡಬಾರದು ಎಂಬುದಾಗಿ ಈ ಉಪ್ಪಿನ ಗುಣ ನಮಗೆ ತಿಳಿಸುವಂತದ್ದಾಗಿದೆ. ಮೂರನೇ ಗುಣಕ್ಕೆ ನಾವು ಹೋಗೋಣ. ಅದು ಕರಗುತ್ತದೆ. ಉಪ್ಪು ಅದು ಕರಗುವಂತಹ ಸ್ವಭಾವವನ್ನು ಹೊಂದಿದೆ ಎಂಬುದಾಗಿ ನಾವು ಬಲ್ಲಂತವರಾಗಿದ್ದೇವೆ. ಈ ಕರಗುವಂತದ್ದು ಏನು ಹೇಳುವಂತಹದ್ದು, ಎಲ್ಲರನ್ನ ಪ್ರೀತಿಸಿ ಎಂಬತಕ್ಕಂತ ಒಂದು ಸತ್ಯವನ್ನು ಅದು ಹೇಳ್ತದೆ. ಯಾಕಂದ್ರೆ ಉಪ್ಪು ಎಲ್ಲಾ ಕಡೆ ಕರಗೋಗುತ್ತೆ, ಇಡೀ ನೀರಿನಲ್ಲೆಲ್ಲ ಕರಗೋಗುತ್ತೆ. ಕರಗುವಂತ ಗುಣಲಕ್ಷಣವನ್ನ ಈ ಉಪ್ಪು ಹೊಂದಿರೋದ್ರಿಂದ ಅದನ್ನ ನಾವು ಎಲ್ಲರನ್ನ ಪ್ರೀತಿಸಬೇಕು ಎಂಬತಕ್ಕಂತ ಸತ್ಯವನ್ನ ಅದು ಹೇಳಿಸುತ್ತೆ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಡ್ತಾನೆ, ಒಬ್ಬನೇ ಮಗನನ್ನು ಕಳಿಸ್ತಾನ. ಎಷ್ಟೋ ಪ್ರೀತಿ, ಆ ಪ್ರೀತಿಗೆ ಬೆಲೆ ಇಲ್ಲ. ಆತಕ್ಕಾಗಿ ಎಲ್ಲರನ್ನ ರಕ್ಷಣೆ ಮಾಡಕ್ಕೆ, ಒಬ್ಬನಾದ್ರೂ ನಾಶವಾಗದೆ ಎಲ್ಲರನ್ನು ಹೆಚ್ಚು ಜೀವನ ಪಡೆಯಬೇಕೆಂಬುದಕ್ಕಾಗಿ ದೇವರು ಈ ಲೋಕಕ್ಕೆ ಆತನನ್ನ ಕಳಿಸ್ಕೊಟ್ಟ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡ್ದ. ಹೌದು, ನಾವು ಪ್ರೀತಿಯ ಬಗ್ಗೆ ಮಾತಾಡುವ ಅನೇಕ ಮಾತುಗಳನ್ನು ನಾವು ನೋಡ್ತೇವೆ. ನಮ್ಮನ್ನು ಪ್ರೀತಿಸುವವರು ನಾವು ಪ್ರೀತಿ ಮಾಡಿಸ್ತೇವೆ, ನಮಗೆ ಸಹಾಯ ಮಾಡ್ತಕ್ಕಂಥ ನಾವು ಪ್ರೀತಿಯನ್ನು ಮಾಡ್ತೇವೆ ಎಂಬುದಾಗಿ. ಆದ್ರೆ ದೇವರು ಹೇಳ್ತಕ್ಕಂತ ಮಾತು, ನಿನ್ನ ವೈರಿಗಳನ್ನು ಸಹ ನೀನು ಪ್ರೀತಿಯನ್ನ ಮಾಡಬೇಕು ಎಂಬುದಾಗಿ ಹೇಳುವಂತವರಾಗಿದ್ದಾರೆ ಅಲ್ವಾ. ನಾವು ನಮ್ಮ ವೈರಿಗಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ನಾವು ಲೋಕದ ಜನ ಲೋಕವನ್ನ ಲೋಕದ ವಿಚಾರಗಳನ್ನ ಪ್ರೀತಿಯನ್ನು ಮಾಡ್ತೇವೆ, ನಾವೇ ಅವಲೋಕನ ಮಾಡ್ಕೊಳ್ಳಿ. ಇಲ್ಲಿ ಯಾರು ಸೆಲ್ಫ್ ಇವ್ಯಾಲ್ಯೂಯೇಷನ್, ಸ್ವಮೌಲ್ಯ ಮಾಪನವನ್ನು ಮಾಡ್ಕೊಳ್ಬೇಕು. ನಾವು ಎಷ್ಟು ಮಟ್ಟಿಗೆ ಪ್ರೀತಿಯಲ್ಲಿ ನಡೀತಾ ಇದ್ದೇವೆ, ನಮ್ಮ ಪ್ರೀತಿ ಯಾವ ರೀತಿಯ ಪ್ರೀತಿಯಾಗಿದೆ ಎಂಬುದಾಗಿ ಹೇಳುವಂತೆ. ಅದೇ ನಾವು ಯೋಹಾನ ಬರೆದ ಸುವಾರ್ತೆ 13:34 ವಚನಕ್ಕೆ ಬರುವಾಗ, ಯೋಹಾನ 13:34, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ದೇವರು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಯಾವ ಆಜ್ಞೆಯನ್ನು ಕೊಟ್ಟಿದ್ದಾನೆ? ಪ್ರೀತಿ ಮಾಡಬೇಕೆಂಬತಕ್ಕಂಥ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಪ್ರೀತಿ ಸ್ವರೂಪನಾದಂತ ದೇವರು ಲೋಕವನ್ನ ಪ್ರೀತಿಸಿ ಲೋಕಕ್ಕೆ ಆತನು ಬಂದಿಂದ ಆತನು ಹೇಳುವಂತ ಮಾತು, ನಾನು ಲೋಕದ ಜನರನ್ನ ಪಾಪಿಗಳನ್ನ ಅಪಾತ್ರರಾದಂತವ್ರನ್ನ ಪ್ರೀತಿಸಿದ ಹಾಗೆ ನೀವು ಸಹ ನೀವು ಪ್ರೀತಿಯನ್ನ ಮಾಡಬೇಕು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಕಣ್ಣೆದುರಿರ್ತಕ್ಕಂತ ಸಹೋದರನನ್ನೇ ನೀನು ಪ್ರೀತಿಸ್ತಿರ್ತಕ್ಕಂಥವನು, ನೀನು ಕಾಣದೇ ಇರತಕ್ಕಂತ ದೇವರನ್ನ ಹೇಗೆ ಪ್ರೀತಿ ಮಾಡ್ತೀಯ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಹೌದು, ಆದ್ರಿಂದ ದೇವರು ಕೊಟ್ಟಂತ ಆಜ್ಞೆ ಅದು ನಿನ್ನ ಸಹೋದರನನ್ನ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಹಾಗೆ ಇನ್ನೊಂದು ವಚನವನ್ನ ಓದಿಕೊಳ್ಳೋಣ. 1 ಯೋಹಾನ 3:23, 1 ಯೋಹಾನ 3:23, ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರು ನಂಬಿ ಕ್ರಿಸ್ತ ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನು ಒಬ್ಬರು ಪ್ರೀತಿಸಬೇಕೆಂಬುದೇ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ವೈರಿಗಳನ್ನ ಪ್ರೀತಿಸಬೇಕು, ನನ್ನ ಸಹೋದರನ ಪ್ರೀತಿಯನ್ನ ಮಾಡಬೇಕು, ನನ್ನ ಹಗೆಗಳನ್ನ ನನ್ನ ನಗಾಗಿ ದ್ವೇಷವನ್ನು ಮಾಡ್ತಕ್ಕಂಥವ್ರು ಎಲ್ಲರನ್ನ ಪ್ರೀತಿಯನ್ನ ಮಾಡಬೇಕು, ಸಭೆಯನ್ನ ಪ್ರೀತಿ ಮಾಡ್ಬೇಕು, ಸಭೆಯ ಕಾರ್ಯಗಳನ್ನ ಪ್ರೀತಿ ಮಾಡ್ಬೇಕು, ಆತನ ಅನ್ಯೂನ್ಯತೆಯನ್ನ ನಾವು ಪ್ರೀತಿಯನ್ನ ಮಾಡ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಸಭೆಯನ್ನ ಸಭೆ ಕಾರ್ಯಗಳನ್ನ ಪ್ರೀತಿ ಮಾಡೋದು ಕಡಿಮೆ ಆಯ್ತದೆ. ಏನಪ್ಪಾ ಅಂತಂದ್ರೆ, ಅಯ್ಯೋ ವಾರದ ಮೊದಲನೇ ದಿನ ಒಂದಿನ ರಜಾ ನಿಧಾನವಾಗಿ ಇದ್ರಾಯ್ತು ಅಂತಕ್ಕಂಥ ಅನೇಕ ರಸಡ್ಡೆ. ಆದ್ರೆ ನಿಜವಾದಂತ ವಿಶ್ವಾಸಿ ದೇವರನ್ನ ಪ್ರೀತಿಸುವಂತವನು, ದೇವರ ಆಲಯವನ್ನ ಪ್ರೀತಿಸ್ತಕ್ಕಂಥವನು, ಆ ದಿನ ಅವನಿಗೆ ನಿಜವಾಗಿಯೂ ಬಹಳ ಬ್ಯುಸಿ ಡೇ, ಎಲ್ಲಾ ದಿನಗಳಿಗಿಂತ ಬಹಳ ತರಾತುರಿಯಲ್ಲಿರುವಂತ ದಿನವಾಗಿರ್ಬೇಕು. ಆತನು ಬೇಗನೆ ಎದ್ದೇಳ್ಬೇಕು, ತನ್ನ ತನ್ನ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಸಾಧ್ಯವಾದಷ್ಟು ಎಷ್ಟು ಸಾಧ್ಯತೆ ಕುಟುಂಬ ಸಮೇತವಾಗಿ ಆತನ ಪಾದ ಸನ್ನಿಧಿಗೆ ಕುಳಿತಂತವರಾಗಿ ಆತನ ಸ್ತುತಿಸಬೇಕು, ಕೊಂಡಾಡಬೇಕು. ಯಾಕಂದ್ರೆ ಆಲಯ ಅಭಿಮಾನ ನಮ್ಮಲ್ಲಿ ಆಗಿರ್ಬೇಕು, ಆಲಯವನ್ನ ಪ್ರೀತಿ ಮಾಡಬೇಕು. ಯಾಕಂದ್ರೆ ಆ ಆಲಯದಲ್ಲಿ ನಮ್ಗೆ ಸಿಗ್ತಕ್ಕಂತಹ ಆ ಮೃಷ್ಟಾನ್ನ, ಆ ವಾಕ್ಯ ಎಂಬತಕ್ಕಂತಹ ಆ ಮೃಷ್ಟಾನ್ನ, ಸಹೋದರ ಅನ್ಯೋನ್ಯತೆ, ಆರಾಧನೆ, ಸ್ತುತಿ ಇವುಗಳು ಸಿಕ್ಬೇಕಾದ್ರೆ ನಾವು ಆತ ಆಲಯವನ್ನ ಪ್ರೀತಿ ಸಮಯಕ್ಕೆ ಹೋಗ್ಬೇಕು. ನಮ್ಮ ಪ್ರೀತಿಯ ಬಗ್ಗೆ ಇನ್ನು ಹೆಚ್ಚಿನದನ್ನ ನಾವು ನೋಡ್ಬೇಕಾದ್ರೆ 1 ಕೊರಿಂಥ 13:4-7 ವಚನಗಳು ನಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ನಾವು ಪ್ರೀತಿಯನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇದೆ ಪ್ರೀತಿ ಎಂಬುದಾಗಿ ನಮ್ ಆ ರೀತಿಯಾಗಿ ಈ ಒಂದು ಉಪ್ಪು ನಮ್ಗೆ ಇದನ್ನ ಕಳಿಸ್ತಕ್ಕಂಥದ್ದು. ಎಲ್ಲರನ್ನ ಪ್ರೀತಿ ಮಾಡಬೇಕು, ನಿನ್ನ ಸಹೋದರನ್ನ, ಸಭೆಯನ್ನ,
ಆಲಯವನ್ನ ಎಲ್ಲವನ್ನ ಪ್ರೀತಿ ಮಾಡಿ ಯಾವ ರೀತಿ ಉಪ್ಪು ಎಲ್ಲರೂ ಕರಗುತ್ತೋ ಆ ರೀತಿ ಕರಗಬೇಕೆಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ನಾಲ್ಕನೇ ವಿಚಾರ, ಉಪ್ಪಿನ ಒಂದು ಗುಣಲಕ್ಷಣ, ಅದು ರುಚಿ ಕೊಡುತ್ತದೆ. ರುಚಿ ರುಚಿ ನಮಗೆ ಹೇಳುವಂತಹದ್ದು ಸಾಕ್ಷಿ, ನಮ್ಮ ಜೀವಿತ ಸಾಕ್ಷಿಯನ್ನ ನಾವು ಅಲ್ಲಿ ನಾವು ನಮಗೆ ಅದು ತಿಳಿಸುವಂತದ್ದಾಗಿದೆ. ಕೀರ್ತನೆಗಳು 119:103 ವಚನ ಓದ್ಕೊಳ್ಳೋಣ. 119 ಕೀರ್ತನೆ 103 ವಚನ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಕತ್ತಲೆ ಪ್ರಿಯರಾದವರೇ, ದೇವರ ನಾಮ ಅದು ಎಷ್ಟೋ ಸಿಹಿಯಾಗಿದೆ, ಅದು ರುಚಿಯಾಗಿದೆ ಎಂಬುದಾಗಿ ಇಲ್ಲಿ ಗ್ರಂಥಕರ್ತನು ಬರೆಯುವಂತದನ್ನು ನಾವು ನೋಡುವಂತವರಾಗಿದೆ. ದೇವರ ಒಂದು ವಾಕ್ಯದ ಆ ಒಂದು ಸಿಹಿಯನ್ನ ರುಚಿಯನ್ನ ಆತನು ಸಿಹಿಗೆ ಹೋಲಿಸಿದ್ದಾನೆ. ನಾವು ಆಡ್ಕೊತೀವಲ್ಲ, ರುಚಿ ನೋಡಿ ತಿಳಿದುಕೊಂಡೆ ಯೆಹೋವ ಉತ್ತಮನೆಂದು ಎಂಬುದಾಗಿ. ಹೌದು ಕತ್ತನೆ, ಅದನ್ನ ಅನುಭವಿಸ್ಬೇಕು. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆಯನ್ನ ನಾವು ಹೇಳ್ತೇವೆ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂದಾಗೆ ಅದಕ್ಕೂ ಸೇರಿಸಬೇಕಾಗಿತ್ತೇನೋ. ಬಲ್ಲವನೇ ಬಲ್ಲ ಉಪ್ಪಿನ ರುಚಿನ ಅಂತ, ಯಾಕಂದ್ರೆ ಉಪ್ಪು ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿದ್ರೆ ಅದು ರುಚಿ, ಅದು ಕಡಿಮೆ ಆದರೂ ರುಚಿ ಇಲ್ಲ, ಜಾಸ್ತಿ ಆದರೂ ರುಚಿ ಇಲ್ಲ. ಯಾಕಂದ್ರೆ ಉಪ್ಪು ಅದು ಸರಿಯಾದ ಪ್ರಮಾಣದಲ್ಲಿ ಬೇಕು. ಇಲ್ಲಿ ಉಪ್ಪು ರುಚಿಯನ್ನು ತಿಳಿಸ್ತದೆ. ಹೌದು, ದೇವರು ನಮ್ಮ ಜೀವಿತದಲ್ಲಿ ಮಾಡದಂತ ಎಲ್ಲ ವಿಚಾರಗಳಿಗಾಗಿ ನಾವು ಸಾಕ್ಷಿಯಾಗಿ ನಾವು ಇರಬೇಕು, ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕು. ನಾವು ಲೂಕ 24:48 ನೋಡ್ತೇವೆ, ಅಲ್ಲಿ ದೇವರು ಏನ್ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನು ಆ ಒಂದು ತನ್ನ ಶಿಷ್ಯರ ಸಂಗಡ ಇದ್ಕೊಂಡಂತವನಾಗಿ ನೀವು ಸಾಕ್ಷಿಯ ಜೀವಿತವನ್ನ ಜೀವಿಸ್ಬೇಕು. ಅವನು ಹೇಳ್ದಂತ ಮಾತು ಅದೇ 24:48 ನೋಡ್ತೇವೆ. ಅಲ್ಲಿ ಹೇಳ್ತೇನೆ, ನೀವು ಸಾಕ್ಷಿಗಳಾಗಿರ್ರಿ. ಯಾವ್ದಕ್ಕಾಗಿ ಸಾಕ್ಷಿಯಾಗಿರ್ಬೇಕು ಅಂದ್ರೆ, ಸಿಂಹ ಈ ಒಂದು ಶಿಷ್ಯರುಗಳು ಯೇಸು ಕ್ರಿಸ್ತನೊಟ್ಟಿಗೆ ಜೊತೆ ಜೊತೆಯಲ್ಲಿ ಇದ್ರು. ಅವ್ರ ಜೊತೆ ಜೊತೆಯಲ್ಲಿ ಇದ್ದು ಆತನು ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ನೋಡ್ತಾ ಇದ್ರು. ಎಲ್ಲಾ ಕಾರ್ಯಗಳನ್ನು ಅವರನ್ನ ಶಿಷ್ಯರನ್ನ ಕರೆದದ್ರಿಂದ ಹಿಡಿದು ಅವತನು ಮರಣ ಹೊಂದಿ ಪುನರುತ್ಥಾನ ಎದ್ದೇಳುವವರೆಗೂ ಅವರು ಅವನ ಸಂಗಡ ಇದ್ದಂತವರಾಗಿದ್ರು. ನಮ್ಮ ಕರ್ತನಾದ ಯೇಸುಸ್ತನ ಅನ್ಯೋನ್ಯತೆಯಲ್ಲಿ ಅವ್ರ ಎಲ್ಲಾ ಸಮಯದಲ್ಲಿ ಅವ್ರ ಜೊತೆ ಇರ್ತಾ ಬಂದ್ರಿಂದ ಅವ್ರಿಗೆ ಎಲ್ಲಾ ವಿಚಾರವೂ ಗೊತ್ತಿತ್ತು. ಅದಕ್ಕಾಗಿ ನೀವು ಸಾಕ್ಷಿಗಳಾಗಿರ್ಬೇಕು ಎಂಬುದಾಗಿ ಆತನ ಹೇಳುತ್ತಾ ಮಾತನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಮಾರ್ಕನ ಬರೆದಂತ ಸುವಾರ್ತೆ 1:45 ವಚನದ ನೋಡುವಾಗ ಅಲ್ಲಿ ನೋಡ್ತಕ್ಕಂತಹದ್ದು, ಮತ್ತು ಹಾಗೆ 5:20 ವಚನದ ನೋಡ್ತಕ್ಕಂಥದ್ದು, ಕುಷ್ಠ ರೋಗಿಯು ತಾನು ಗುಣವಾದಾಗ ಆತನು ಹೋಗಿ ತನ್ನ ಗುಣವಾದಂತ ವಿಚಾರವನ್ನ ತಾನು ಇರತಕ್ಕಂತ ಸ್ಥಳದಲ್ಲೆಲ್ಲ ಆತನು ಹೋಗಿ ಅದನ್ನ ಸಾಕ್ಷಿಯಾಗಿ ಆತನು ಹೇಳ್ತಾ ಬಂದ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಆ ದೆವ್ವ ಹಿಡಿದಂತ ವ್ಯಕ್ತಿ ಅವನು ಸಹ ಅಂದು ಅವನು ತನ್ನ ಶರೀರದ ಮೇಲೆ ಯಾವುದೇ ವಿಧವಂತ ವಸ್ತ್ರವಿಲ್ಲದೆ ವಿವಸ್ತ್ರನಾಗಿದ್ದುಕೊಂಡು ಆ ಒಂದು ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದಂತವನು ಯೇಸು ಸ್ವಾಮಿಯಿಂದ ಗುಣಮುಖ ಬಂದಾಗ ಅವನು ಹೇಳ್ದ, ಎಷ್ಟೋ ಜನರು ನೀನು ಸುಳ್ಳು ಹೇಳು, ನಿನ್ನೆಯ ನಿಜವಾಗ್ಲು ನಿನ್ ಗೊತ್ತಾ ದೇವ ಯಾರು ನಿನ್ನ ವಾಸಿ ಮಾಡದವ್ರು ಅಂತ ಕೇಳುವಾಗ ಅವತ್ತು ಹೇಳದಂತ ಮಾತು, ನಾನು ಹಾಗಿದ್ದೆ ಈಗ ಈ ರೀತಿ ಬದಲಾವಣೆ. ಅದ ಕಾರಣ ಕರ್ತನಾದ ಯೇಸುಸ್ತನೇ ಎಂಬುದಾಗಿ ಆತನು ಸಾಕ್ಷಿಯನ್ನ ಹೇಳದಂತದನ್ನು ನಾವು ಇಲ್ಲಿ ನೋಡುವಂತವ್ರೆ. ಕರ್ತನಲ್ಲಿ ಪ್ರಿಯರಾದವ್ರೆ, ಈ ದಿನಗಳಲ್ಲಿ ನನ್ನ ನಿನ್ನ ಜೀವಿತ ಹೇಗಿದೆ, ನನ್ನ ಸಾಕ್ಷಿಯ ಜೀವಿತ ಹೇಗಿದೆ? ನಾವು ಸಾಕ್ಷಿ ಬಹಳ ಮುಖ್ಯವಾಗಿ ದೇವರ ವಿಚಾರದಲ್ಲಿ ಆತನು ಮಾಡಿದಂತ ಉಪಕಾರಗಳ ಬಗ್ಗೆ ನಾವು ಸಾಕ್ಷಿಯನ್ನ ಹೇಳುವಂತವರಾಗಿರ್ಬೇಕು. ಅನೇಕ ಸಂದರ್ಭ ನಾವೇನು ಹೋಗಿ ಬೀದಿ ಬೀದಿಯಲ್ಲಿ ಹೇಳಕ್ಕಾಗುತ್ತ, ಆದ್ರೆ ನಾವು ಮಾಡ್ಬೇಕಂತ ಕರ್ತವ್ಯ. ಯಾಕಂದ್ರೆ ಲೋಕವು ನಮ್ಮನ್ನ ನೋಡುವಂತದ್ದಾಗಿದೆ. ನೀವು ಲೋಕದವರಲ್ಲ, ಲೋಕದಿಂದ ನೀವು ಆರಿಸಲ್ಪಟ್ಟದ್ರಿಂದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ನಮ್ಮ ನಡೆ ನುಡಿ ಕ್ರಿಯೆಗಳೇ ಒಂದು ಅದು ಸಾಕ್ಷಿಯಾಗಿರ್ಬೇಕು. ಯಾರಾದ್ರೂ ನಮ್ಮನ್ನ ದೂರದಿಂದ ನೋಡುವಾಗ ಈ ವ್ಯಕ್ತಿಯಲ್ಲಿ ಏನೋ ಬದಲಾವಣೆ ಇದೆಯಲ್ಲ, ಏನೋ ಇದಕ್ಕಂತ, ಯಾಕಂದ್ರೆ ಲೋಕ ನಮ್ಮನ್ನ ನೋಡುವಂತದ್ದಾಗಿದೆ. ಅಂತ ಸಂದರ್ಭದಲ್ಲಿ ನಾವು ಆತನ ಆ ಒಂದು ಬದಲಾವಣೆ ಅವರಲ್ಲಿ ಕಾಣುವಂತವರು ಆಗಿರ್ಬೇಕು. ಈ ಲೋಕದವರಲ್ಲ, ಈ ಕುಟುಂಬದವರ ವಿಭಿನ್ನವಾಗಿ ಜೀವನ ಮಾಡ್ತಾರೆ. ಅಯ್ಯೋ ನೋಡಿ, ಇವರು ಎಷ್ಟೇ ಕಷ್ಟ ಇದ್ರು ಭಾನುವಾರ ಇದ್ರು ಸಭೆಗೆ ಹೋಗ್ತಾರೆ, ಸಾಯಂಕಾಲ ಆಯ್ತು ಅಂತಂದ್ರೆ ಅವ್ರ ಮನೆಯಲ್ಲಿ ಒಂದು ಸ್ತುತಿ ಗೀತೆಗಳು ಬರ್ತಾ ಇದೆ, ಬೈಬಲ್ ಓದಿ ಜಪವನ್ನ ಮಾಡ್ತಾ ಇದ್ದಾರೆ, ಹೀಗೆ ಅನ್ಯರೊಟ್ಟಿಗೆ ಅನ್ಯೋನ್ಯವಾಗಿದ್ದಾರೆ. ಆ ಮನೆಯಿಂದ ಯಾವ್ದು ಹೆಚ್ಚಿನ ಶಬ್ದ ಬರ್ತಿಲ್ಲ, ಯಾಕಂದ್ರೆ ಕೆಲವು ಕಡೆಗಳಲ್ಲಿ ನೋಡಿಕೊಳ್ಳೋ ಕುಟುಂಬಗಳಲ್ಲಿ ಅನೇಕ ವಿಧವಾದಂತ ಗಲಾಟೆಗಳು, ಅನೇಕ ವಿಧದ ವೈರತ್ವಗಳು, ಸಮಸ್ಯೆ ಇರುತ್ತೆ. ಆದ್ರೆ ಕ್ರಿಸ್ತನಿರೋ ಮನೆಯಲ್ಲಿ ಅದು ಸಮಾಧಾನ. ನಾವು ಸಮಾಧಾನ ಜೀವಿಸುವ ಅದೇ ಸಾಕ್ಷಿ. ಯಾತಕ್ಕಾಗಿ ನಿಮ್ಮಲ್ಲಿ ಕೇಳ್ತಾರೆ, ನೋಡಪ್ಪ ನಿಮ್ಮಲ್ಲಿ ಇಷ್ಟು ಎಲ್ಲ ಬಹಳ ಸಂತೋಷವಾಗಿ ಅನ್ಯೋನ್ಯವಾಗಿದ್ದೀರ ಅಂತ ಕಾರಣವೇನೆಂಬುದ ಕೇಳುವಾಗ ಆಗ ನಾವು ಹೇಳ್ಬೋದು, ನಾವು ಕ್ರೈಸ್ತರು, ಕ್ರಿಸ್ತನ ಮಕ್ಕಳು,
ದೇವರು ನಮ್ಮ ಸಂಗಡ ಇದ್ದಾನೆ, ಆತ ನಮ್ಮನ್ನ ನಡೆಸ್ತಾ ಇದ್ದಾನೆ, ಅದಕ್ಕಾಗಿ ನಾವು ಸಮಾಧಾನದಿದ್ದೇವೆ. ಇದೇ ನಮ್ಮ ಸಾಕ್ಷಿ ಆಗಿರ್ಬೇಕು. ದೇವರು ಮಾಡಿದಂತ ಉಪಕಾರಗಳನ್ನ ನಾವು ನಮ್ಮ ಕ್ರಿಯೆಗಳಲ್ಲಿ ನಾವು ತೋರಿಸುವಾಗ ಅನೇಕರನ್ನ ಆಕರ್ಷಣೆಯನ್ನು ಮಾಡ್ಬೋದು. ಹೌದು, ಇವರ ಸಮಾಧಾನ ನಮಗೂ ಬೇಕಲ್ಲ ಎಂಬುದಾಗಿ ಅನೇಕರ ಆಲೋಚನೆಯನ್ನು ಮಾಡ್ಬೋದು. ಆದ್ರಿಂದ ನಾವು ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕು. ಎಲ್ಲಿ ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕು? ನಾವು ವಾಸ ಮಾಡುವಂತ ಮನೆಗಳಲ್ಲಿ ಸಾಕ್ಷಿಯ ಜೀವಿತ, ಮತ್ತೆ ನಾವು ಉದ್ಯೋಗವನ್ನು ಮಾಡತಕ್ಕಂತ ಸ್ಥಳಗಳಲ್ಲಿ ಸಾಕ್ಷಿಯ ಜೀವಿತ, ನಮ್ಮ ಹೋಗಣ ಬರಣಗಳಲ್ಲಿ ಸಾಕ್ಷಿಯ ಜೀವಿತ, ನಮ್ಮ ಸಭೆಗಳಲ್ಲಿ ಸಾಕ್ಷಿಯ ಜೀವಿತ, ಹೀಗೆ ಎಲ್ಲಾದರಲ್ಲೂ ಸಹ ನಮ್ಮ ಸಾಕ್ಷಿಯನ್ನು ತೋರಿಸುವಾಗ ನಾವು ಕ್ರಿಸ್ತನನ್ನ ಪ್ರತಿಫಲಿಸುವಂತವರಾಗಿರ್ತೇವೆ. ಆತನ ಉಪಕಾರಗಳು ಅದು ನಮ್ಮಿಂದ ಅದು ರಿಫ್ಲೆಕ್ಟ್ ಆಗುವ ರೀತಿಯಲ್ಲಿ ನಾವು ಕಾರ್ಯವನ್ನ ಮಾಡಬಹುದು. ಆದ್ರಿಂದ ನಾವು ಏನಪ್ಪ ಅಂದ್ರೆ ರುಚಿ ಕೊಡುವ ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕು. ಯಾವ ರೀತಿಯಾಗಿ ಯೇಸು ಕ್ರಿಸ್ತನಿಂದ ಉಪಕಾರವಾದಂತಹ ಆ ಕುಷ್ಠರೋಗಿ ಮತ್ತು ಹಾಗೆ ಆ ಒಂದು ದೆವ್ವಿಡದಂತ ಮನುಷ್ಯನು ಅವನ ಸ್ಥಳಗಳೆಲ್ಲ ಸಮುದಾಯದಲ್ಲೆಲ್ಲ ಅವನು ಸಾಕ್ಷಿಯಾಗಿ ಹೇಳ್ತಾ ಬಂದ. ಈ ದಿನಗಳಲ್ಲಿ ಸ್ವಾಮಿ ನಾವು ಸಹ ನಮ್ಮ ಜೀವಿತಗಳು ಅದು ಸಾಕ್ಷ್ಯ ಜೀವಿತವಾಗಿರ್ಬೇಕು. ಇದು ಉಪ್ಪು ನಮ್ಗೆ ಹೇಳ್ತಕ್ಕಂತ ಮತ್ತೊಂದು ಪಾಠವಾಗಿದೆ. ಮತ್ತು ಇನ್ನೊಂದು ಐದನೇ ವಿಚಾರ ನಾವು ನೋಡುವಾಗ ಅದು ಸಂರಕ್ಷಣೆ. ಅಂದ್ರೆ ವಸ್ತುಗಳು ಕೆಟ್ಟು ಹೋಗದ ರೀತಿಯಲ್ಲಿ ನಾವು ಉಪ್ಪನ್ನು ಬೆರೆಸುವಾಗ ಅದು ಸಂರಕ್ಷಣೆಯನ್ನು ಕೊಡ್ತದೆ, ರಕ್ಷಣೆ ಕೊಡ್ತದೆ. ಸಾಮಾನ್ಯ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಮನೆಗಳಲ್ಲಿ ಉಪ್ಪಿನಕಾಯಿಯನ್ನು ಉಪಯೋಗ ಮಾಡ್ತೇವೆ. ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಉಪ್ಪನ್ನು ನಾವು ಹಾಕಿದಾಗ ಅದು ಆ ವಸ್ತುವನ್ನ ಕೆಡದ ರೀತಿಯಲ್ಲಿ ಅದು ಕೆಡದ ರೀತಿಯಲ್ಲಿ ಅದು ಕಾಪಾಡ್ತದೆ. ಇದೇನ್ ಹೇಳ್ತಪ್ಪ ಅಂತಂದ್ರೆ ನಮ್ಗೆ ಆತ್ಮಿಕ ಒಂದು ವಿಚಾರ, ಇತರರ ಬಗ್ಗೆ ಚಿಂತೆ. ಯಾರ ಬಗ್ಗೆ ಚಿಂತೆ? ನಾವು ನಶ್ ಹೋಗ್ತಕ್ಕಂತಹ ಆತ್ಮಗಳ ಬಗ್ಗೆ ನಾವು ಚಿಂತೆಯನ್ನ ನಾವು ಮಾಡ್ಬೇಕು. ಈಗ ನಮ್ಗೆ ಚೆನ್ನಾಗಿ ಗೊತ್ತು ಮೀನು ಎಷ್ಟು ಬೇಗ ಕೆಟ್ಟೋಗ್ತದೆ ಅಲ್ವಾ? ಮೀನು ಬೇಗ ಕೆಟ್ಟದೆ, ಆದ್ರೆ ಉಪ್ಪನ್ನ ಹಾಕ್ಬಿಟ್ಟು ಇಟ್ಬಿಟ್ರೆ ಮೀನು ಅದು ಕೆಡೋದಿಲ್ಲ. ಇದೇ ರೀತಿಯಲ್ಲಿ ಈ ಕೆಟ್ಟೋಗ್ತಕ್ಕಂತಹ ವಸ್ತುಗಳಿಗೆ ಯಾವ ರೀತಿ ಉಪ್ಪನ್ನ ಸೇರಿಸ್ತಾರೋ ಆಗ ಅದು ಸಂರಕ್ಷಣೆಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಇವತ್ತು ನಶ್ವೋಗ ಆತ್ಮ ಬಗ್ಗೆ ನಾವು ಚಿಂತೆಯನ್ನ ಮಾಡ್ಬೇಕು. ನಶ್ವೋಗ ಆತ್ಮ ಬಗ್ಗೆ ಚಿಂತೆ, ಯಾಕಂದ್ರೆ ಪ್ರತಿಯೊಬ್ಬನ ಕರ್ತವ್ಯ. ನಾವು ಯಾವಾಗ ಯೇಸು ಸ್ವಾಮಿಯನ್ನ ಒಡೆಯ ಸ್ವಂತ ರಕ್ಷಕ ಎಂಬುದಾಗ ನಾವು ಅಂಗೀಕರಿಸಿಕೊಂಡ ತಕ್ಷಣ ದೇವರು ಹೇಳಿದಂತ ಮಾತು, ನೀವು ಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರಿ, ತಂದೆ ಮಗನ ಹೆಸರಲ್ಲಿ ಅವರಿಗೆ ದೀಕ್ಷಾಸ್ನವನ್ನು ಮಾಡಿ ಎಂಬುದಾಗ ಹೇಳ್ತಾರೆ. ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನಾವು ಬರೀ ಅದು ಕೆಲವರಿಗೆ ಕೆಲವು ವರ್ಗಕ್ಕೆ ಸೀಮಿತವಾದಂತ ಒಂದು ಕೃತ್ಯ ನಾವು ಮಾಡಬಾರ್ದು ಎಂಬ. ಆದ್ರೆ ಕರ್ತನ ಪ್ರಿಯರಾದವರೇ, ಸಿಕ್ಕಂತ ಅವಕಾಶಗಳಲ್ಲಿ ನಾವು ನಶ್ವಂತ ಆತ್ಮಗಳಿಗೆ ಚಿಂತೆಯನ್ನ ಮಾಡ್ಬೇಕು. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಸೇವಕರ ಬಗ್ಗೆ ಚಿಂತೆಯನ್ನ ನಾವು ಮಾಡ್ಬೇಕು. ಮತ್ತು ಸೇವೆ ಬಗ್ಗೆ ಚಿಂತೆಯನ್ನ ಮಾಡ್ಬೇಕು. ಏನ್ ಮಾಡೋದು? ಅದಕ್ಕಾಗಿ ನಾವು ಅವರಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕು. ನಮ್ಮಲ್ಲಿ ಸೇವೆ ಮಾಡ್ತಕ್ಕಂಥ ಅನೇಕ ಸೇವಕರುಗಳಿಗೆ, ಸೇವಕರ ಕುಟುಂಬಗಳಿಗೆ, ಅವರ ಕೊರತೆಗಳಿಗೆ, ಅವ್ರು ಮಾಡ್ತಕ್ಕಂಥ ಸೇವೆಗಳಿಗೆ, ಸಂಘ ಸಂಸ್ಥೆಗಳ ಮೂಲಕ ನಡೆತಕ್ಕಂಥ ಸೇವೆ, ಈ ಸೇವೆಗಳಿಗೆಲ್ಲ ನಾವು ಪ್ರಾರ್ಥನೆಯನ್ನು ಮಾಡೋದು. ಯಾಕಂದ್ರೆ ಪ್ರಾರ್ಥನೆ ಭಕ್ತನ ಬಲವಾಗಿದೆ. ನಾವು ದೇವರೊಟ್ಟಿಗೆ ನಾವು ಅವ್ರಿಗಾಗಿ ಬೇಡಬೇಕು, ಮತ್ತು ಅವ್ರ ಬಗ್ಗೆ ಚಿಂತೆಯನ್ನ ಮಾಡ್ಬೇಕು. ಮತ್ತು ಸಹಾಯ ಬಡವರಿಗೆ ನಾವು ಸಹಾಯವನ್ನ ಮಾಡ್ಬೇಕು, ನಿರ್ಗತರಿಗೆ ಸಹಾಯವನ್ನ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಮತ್ತಾಯನ ಬರೆದಂತ ಸುವಾರ್ತೆ 25:35-40 ವಚನದೊಳಗೆ ನಾವು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ನೋಡುವಂತದ್ದು ಏನಪ್ಪಾ ಅಂದ್ರೆ, ನಾನು ಹಸಿದಿದ್ದೇನೋ ನನಗೆ ಊಟಕ್ಕೆ ಕೊಟ್ರಿ, ನಾನು ಬಾಯಾರಿದ್ದೇನೋ ನನಗೆ ನೀರನ್ನ ಕೊಟ್ರಿ, ನಾನು ವ್ಯವಸ್ಥನಾಗಿ ನನ್ನ ವಸ್ತೆ ಇಲ್ಲಿ ನನ್ನ ಚಳಿ ನನಗೆ ನೀವು ಮೇಲುದಿಕೆಯನ್ನು ಕೊಟ್ರಿ ಅಂತ ಕೇಳುವಾಗ, ಸ್ವಾಮಿ ನೀನ್ ಯಾವತ್ತು ನನ್ನ ಮಾತಿಗೆ ಬಂದಿದ್ದೆ, ಊಟವನ್ನ ಕೇಳಿದೆ, ಯಾವತ್ತು ನೀರನ್ನ ಕೇಳಿದೆ, ಯಾವತ್ತು ನಾನು ನಿಮಗೆ ವಸ್ತ್ರವನ್ನು ಕೊಟ್ಟೆ ಎಂಬುದಾಗಿ ಹೇಳುವಾಗ, ನೀವು ನಿರ್ಗತಿಕರಿಗೆ, ಬಡವರಿಗೆ, ಅಥವಾ ಸಹಾಯ ಅಪೇಕ್ಷೆ ಮಾಡಿ ಬಂದಂತವ್ರಿಗೆ ನೀವು ಏನೆಲ್ಲವನ್ನ ಮಾಡಿದಿರಲ್ಲ ಅದು ನನಗೆ ಮಾಡದಾಯ್ತು ಎಂಬುದಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಕರ್ತನಾಥ ಯೇಸು ಹೇಳದನ್ನ ನಾವು ನೋಡುವಂತವರಾಗಿದ್ದೇವೆ. ಕರ್ತನ ಪ್ರಿಯರಾದವರೇ, ನಾವು ನಶ್ವೋಗ ಆತ್ಮ ಬಗ್ಗೆ ಚಿಂತೆಯನ್ನ ಮಾಡ್ಬೇಕು. ನಶ್ವೋಗ ಆತ್ಮಗಳನ್ನ ಚಿಂತೆ ಮಾಡಿ ಅನೇಕರು ಕರೆಯಲ್ಪಟ್ಟಂತವರಾಗಿ ಈ ಸೇವೆಯಲ್ಲಿ ಇರುವವ್ರಿಗೆ ಅವ್ರಿಗಾಗಿ ನಾವು ಸಹಾಯವನ್ನ ಮಾಡ್ಬೇಕು, ಪ್ರಾರ್ಥನೆ ಸಹಾಯವನ್ನ ಮಾಡ್ಬೇಕು, ಅವ್ರನ್ನ ಎತ್ತಿ ಹಿಡಿಬೇಕು. ಈ ರೀತಿಯಾಗಿ ಮಾಡೋದು ಉಪ್ಪು ಇದನ್ನ ನಮಗೆ ಕಲಿಸ್ಕೊಡುವಂತದ್ದೇ, ಅದು ಸಂರಕ್ಷಣೆಯನ್ನು ಮಾಡುವಂತದ್ದಾಗಿದೆ. ಮತ್ತು ಆರನೇ ವಿಚಾರ, ಉಪ್ಪು ಮಿತವಾಗಿರ್ಬೇಕು. ಕೆಲ ಸಂದರ್ಭ ಮನೆಯಲ್ಲಿ ಜಗಳ ಬರ್ತದೆ, ಯಾಕೆ ಬರ್ತದೆ? ಉಪ್ಪು ಕಮ್ಮಿ ಆದ್ರೂ ಜಗಳ ಬರ್ತದೆ, ಉಪ್ಪು ಜಾಸ್ತಿ ಆದ್ರೂ ಜಗಳ ಬರ್ತದೆ ಅಲ್ವೇ? ಉಪ್ಪು ಮಿತವಾಗಿ ಅಳತೆಯಾಗಿರ್ಬೇಕು. ಹೆಚ್ಚಾದ್ರೆ ಅದು ಅದರಿಂದ ಅದನ್ನ ನಾವು ಅನುಭವಿಸಕ್ಕಾಗಲ್ಲ, ಅದು ನಾವು ಉಪಯೋಗಿಸಕ್ಕಾಗಲ್ಲ. ಇಲ್ಲಿ ನಮಗೆ ಆತ್ಮಿಕವಾದಂತ ಪಾಠ ಕಳಿಸುವಂತದ್ದು, ನಾವು ತಗ್ಗಿಸ್ಕೊಳ್ಬೇಕೆಂಬುದಾಗಿ ತಗ್ಗಿಸ್ಕೊಳ್ಬೇಕು. ಮತ್ತಾಯನ್ ಬರೆದಂತ ಸುವಾರ್ತೆ 20:26 ವಚನದಲ್ಲಿ ನಾವು ನೋಡ್ತೇವೆ. ಒಂದ್ಸಲ ಅದನ್ನ ಓದ್ಕೊಬಿಡೋಣ. ಮತ್ತಾಯ
ಇಪ್ಪತ್ತು ಇಪ್ಪತ್ತಾರು ಮತ್ತಾಯ ಇಪ್ಪತ್ತು ಇಪ್ಪತ್ತಾರು ನಿಮ್ಮಲ್ಲಿ ಹಾಗಿರಬಾರ್ದು, ಆದರೆ ನಿಮ್ಮಲ್ಲಿ ದೊಡ್ಡವನಾಗಿ ಎಂದು ಬೇಕಿರುವವನು ನಿಮ್ಮ ಸೇವಕನಾಗಿರಬೇಕು. ಯಾರು ದೊಡ್ಡವನಾಗಬೇಕೆಂಬುದಾಗಿ ಅಪೇಕ್ಷೆಯನ್ನು ಪಡ್ತಾನೋ ಅವನು ಮೊದಲು ಸೇವಕನಾಗಿರಬೇಕು, ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಸ್ವಯಂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. ಅದಕ್ಕೆ ಆತನ ಉತ್ತಮ ಉದಾಹರಣೆಗೆ ಆತನು ಮಾಡಿದಂತ ಒಂದು ಕಾರ್ಯವನ್ನು ನಾವು ನೋಡುವಂತವರಾಗಿದ್ದೇವೆ. ಆತನು ಯೋಹಾನ 13:5 ನಾವು ನೋಡ್ತೇವೆ, ಆತನು ತನ್ನ ಶಿಷ್ಯರುಗಳ ಕಾಲನ್ನ ಆತನು ತೊಳೆದನು ಎಂಬುದಾಗಿ ಆತನು ಹೇಳುವುದನ್ನು ನೋಡುವಂತವರಾಗಿದ್ದೇವೆ. ಆತನು ತನ್ನ ಕೈಪಾಡವನ್ನು ತೆಗೆದು ಪಾದಗಳನ್ನು ತೊಳೆದು ತನ್ನ ಕೈಪಾಡದಿಂದ ಒರೆಸ್ತಾನೆ. ಅಲ್ಲಿ ಹೇಳ್ತಕ್ಕಂಥದ್ದು ಆತನ ತಗ್ಗಿಸುವಿಕೆಯನ್ನ. ಹೌದು, ದೇವರ ವಾಕ್ಯ ಸ್ಪಷ್ಟ, ಆತನು ಹೇಳಿದಂತ ಮಾತು, ನಾನು ಸೇವೆಯನ್ನ ಮಾಡುವುದಕ್ಕಾಗಿ ಬಂದಿದ್ದೇನೆ, ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ಬರಲಿಲ್ಲ ಎಂಬುದಾಗಿ ಕರ್ತನು ತಾನು ಹೇಳ. ಅಂತಹ ಕರ್ತನು ನಮ್ಗೆ ಹೇಳಿದಂತ ಮಾತು ನೀವು ತಗ್ಗಿಸ್ಕೊಳ್ರಿ. ಅನೇಕ ಕಡೆಗಳಲ್ಲಿ ಈ ದಿನಗಳಲ್ಲಿ ತಗ್ಗಿಸುವಿಕೆ ಕೊರತೆಯನ್ನ ನೋಡ್ತಾ ಇದ್ದೇವೆ. ನೀನ ನಾನ ಸೇರ್ಗ ಸವಾಲು, ನೀವೊಂದ್ ಮಾಡ ನಾವ್ ಮಾಡ್ತೇನೆ, ನಿನಗಿಂತ ನಾನೇನ್ ಕಡಿಮೆ ಎಂಬುದಾಗಿ ಅನೇಕ ವಿಧದಲ್ಲಿ ಈ ದಿನಗಳಲ್ಲಿ ನಮ್ಮ ಸಮುದಾಯಗಳಲ್ಲೇ ಸೋಕಾಲ್ಡ್ ಸಮುದಾಯಗಳಲ್ಲಿ ಇಂತಹ ಒಂದು ವಿಚಾರಗಳನ್ನು ನೋಡುವಂತವರಾಗಿದ್ದೇವೆ. ಅನೇಕ ವಿಚಾರಗಳಲ್ಲಿ ಚಾಲೆಂಜ್ ಅನ್ನು ಮಾಡುವಂತವರಾಗಿದ್ದಾರೆ. ಆದರೆ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ತಗ್ಗಿಸ್ಕೋ, ತಗ್ಗಿಸ್ಕೊಂಡವನು ತಗ್ಗಿಸ್ಕೊಂಡವನು ಹೆಚ್ಚದು ಪಡವನು ಎಂಬುದಾಗಿ. ಅದಕ್ಕೆ ದೇವರು ಅನೇಕ ಉದಾಹರಣೆಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದನ್ನು ನೋಡುವಂತವರಾಗಿದ್ದೇವೆ. ನಿನ್ನ ಔತಣ ಶಾಲೆ ಕರೆದಾಗ ನೀನು ಮೇಲ್ಮನೆಯಲ್ಲಿ ಹೋಗಿ ಕೂತ್ಕೊಳ್ಬೇಡ, ನಿನಗಿಂತ ಮೇಲ್ನೋಡಿದ ಅವನು ನಿನ್ನ ಕೆಳಗಿಳಿಸಿ ಅವಮಾನ ಆಯ್ತದೆ. ನೀನು ನಿನ್ನ ಇಲ್ಲೇ ಆತನೇ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ದೇವರು ಹೇಳದಂತ ಮಾತನ್ನು ನೋಡ. ಕರ್ತನ ಪ್ರಿಯರಾದವರೇ, ನಾವು ಹೆಚ್ಚಿಸಲ್ಪಡ್ಬೇಕಾದ್ರೆ ಕರ್ತನಲ್ಲಿ ಹೆಚ್ಚಿಸ್ಕೊಳ್ಬೇಕು. ನಾವು ತಗ್ಗಿಸ್ಕೊಳ್ಳುವಾಗ ಆತ ನಮ್ಮನ್ನು ಹೆಚ್ಚಿಸುವಂತವನ, ಎಷ್ಟು ನಾವು ತಗ್ಗಿಸ್ಕೊಳ್ತೇವೋ ಆತನ ಸಮಯ ಬಂದಾಗ ಆತ ನಮ್ಮನ್ನ ಸಕಾಲದಲ್ಲಿ ಮೇಲಕ್ಕೆತ್ತುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಏ ಉಪ್ಪು ಅದು ನಮ್ಗೆ ತಿಳಿಸುವಂತದ್ದು, ತಗ್ಗಿಸುವಿಕೆಯನ್ನ ಅದು ತಿಳಿಸುವಂತದ್ದಾಗಿದೆ. ಮತ್ತು ಹಾಗೆಯೇ ಈ ಕೊನೆಯದಾಗಿ ಈ ಒಂದು ಉಪ್ಪು ನೋವು ನಿವಾರಕ, ಪೇನ್ ಕಿಲ್ಲರ್, ಇದು ನೋವನ್ನ ಅದು ಶಮನವನ್ನ ಮಾಡ್ತದೆ. ಅನೇಕ ಸಂದರ್ಭಗಳಲ್ಲಿ ಏನಾದರೂ ಊದ್ಕೊಂಡಾಗ ನೋವಾದಾಗ ಆ ಉಪ್ಪಿನ ಶಾಖವನ್ನ ಕೊಡ್ರಿ ಎಂಬುದಾಗಿ ಹೇಳುವಂತ ನೋಡ್ತೇವೆ. ಅಂದ್ರೆ ಈ ಉಪ್ಪು ನೋವು ನಿವಾರಕ. ಇದು ನನಗೂ ಮತ್ತು ನಮಗೂ ತಿಳಿಸುವಂತದ್ದು ಏನಪ್ಪಾ ಅಂತಂದ್ರೆ ಅದು ಸಂತೈಸು ಎಂಬುದಾಗಿ, ಸಂತೈಸುವ ಮಾತುಗಳನ್ನ ತಿಳಿಸುವಂತದ್ದಾಗಿದೆ. ಇದಕ್ಕೆ ಆಧಾರವಾಗಿ ನಾವು ಯೆಶಾಯ 57:15 ಹೋಗೋಣ. ಯೆಶಾಯ 57:15 ವಚನವನ್ನು ಓದ್ಕೋಣ. ಯೆಶಾಯ 57:15 ವಚನ, ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ವಾಸಿಯಾದ ಯೆಹೋವನು ತಾನು ಈಗಿರುತ್ತಾನೆ, ಉನ್ನತ ಲೋಕ ಎಂಬ ಪವಿತ್ರದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜಯಿಸುವನಾಗಿದ್ದೇನೆ. ಇಲ್ಲಿ ದೇವರು ಹೇಳ್ತಕ್ಕಂಥದ್ದು ಆತ ನಮ್ಮನ್ನ ದೀನನನ್ನ ಉಜ್ಜೀವನವನ್ನ ಮಾಡ್ತೇನೆ ಎಂಬುದಾಗಿ ಆತನು ಸಂತೈಸುವ ಮಾತುಗಳನ್ನ ಇಲ್ಲಿ ಯೆಶಾಯನ ಮೂಲಕ ಆತನು ತಿಳಿಸುವಂತವನಾಗಿದ್ದಾನೆ. ಹಾಗೆ ಪ್ರಸಂಗಿಗಳು 7:2 ನಾವು ನೋಡ್ತೇವೆ, ಹೌತದ ಮನೆಗೆ ಹೋಗೋದಕ್ಕಿಂತ ದುಃಖದ ಮನೆಯಲ್ಲಿ ನಾವು ಹೋಗತಕ್ಕಂಥದ್ದು ಒಳ್ಳೆಯದು. ಯಾತಕ್ಕಾಗಿ ಹೋಗ್ಬೇಕು, ಸಂತೈಸೋದಕ್ಕೆ ಹೋಗ್ಬೇಕು. ಈ ದಿನ ಲೋಕದಲ್ಲಿ ಎಷ್ಟೋ ಜನರಿಗೆ ಸಂತೈಸಿಕೆ ಬೇಕಾಗಿದೆ, ಅನೇಕ ಕುಟುಂಬಗಳಲ್ಲಿ ಸಂತೈಸಿಕೆ ಬೇಕಾಗಿದೆ. ಕೆಲವು ಸಂದರ್ಭ ನಾವು ಯಾರ ಮನೆಗಾದ್ರೂ ಹೋಗ್ತಾರೆ, ನಮ್ಮನ್ನು ಏನ್ ನಿರೀಕ್ಷೆಯನ್ನು ಮಾಡ್ತಾರೆ ಎಂಬುದಾಗಿ ಖಂಡಿತವಾಗಿಯೂ ಕರ್ತನ ಪ್ರಿಯರಾದ್ರೆ ಆ ಒಂದು ಮನೋಭಾವನೆಯನ್ನು ಬಿಟ್ಬಿಟ್ಟು ಅನೇಕರಿಗೆ ಪ್ರಾರ್ಥನೆ ಅವಶ್ಯಕತೆ ಇದೆ. ಅವ್ರಿಗೆ ನೀವು ಅವರನ್ನ ಆತ್ಮಿಕ ಬಲಗೊಳಿಸ್ತಕ್ಕಂತ ಒಂದು ಬೇಕಾದಂತ ಒಂದು ಅವಶ್ಯಕತೆಗಳಿದೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಯಾರಾದ್ರೂ ನಮ್ಮ ಮನೆಗೆ ಬಂದಾರ, ನಮ್ಮನ್ನ ಸಂತೈಸ್ತಾರ, ದೇವರ ವಾಕ್ಯದಿಂದ ನಮ್ಮನ್ನ ಬಲಪಡಿಸ್ತಾರ, ಪ್ರಾರ್ಥನೆಯಿಂದ ನಮ್ಮನ್ನ ಬಲಪಡಿಸ್ತಾರ ಎಂಬುದಾಗಿ ಅನೇಕ ಕುಟುಂಬಗಳು ಅಪೇಕ್ಷೆಯನ್ನು ಪಡುವಂತದ್ದಾಗಿದೆ. ಅಂತ ಒಂದು ಕುಟುಂಬಗಳನ್ನ ನಾವು ನೋಡಿ ಅವರಿಗೆ ಸಂತೈಸುವ ಮಾತುಗಳನ್ನು ಆಡಬೇಕು, ಅವರ ಆತ್ಮನಲ್ಲಿ ಬಲಗೊಳಿಸಬೇಕು, ವಾಕ್ಯದಲ್ಲಿ ಬಲಗೊಳಿಸಬೇಕು, ಪ್ರಾರ್ಥನೆಯಲ್ಲಿ ಅವ್ರನ್ನ ಎತ್ತಿಡಬೇಕು. ಹೀಗೆ ನಾವು ಒಂದು ನಾವು ಹೇಳ್ತೇವೆ ಇಂಗ್ಲಿಷ್ ಹೇಳ್ತಕ್ಕಂಥ ಮಾರಲ್ ಸಪೋರ್ಟ್ ಎಂಬುದಾಗಿ, ಅವರಿಗೆ ಒಂದು ರೀತಿಯ ಹಿಂಬಲವಾಗಿ ಅನೇಕ ಒಂದು ಉತ್ತಮವಾದಂತಹ ಒಂದು ಮಾತುಗಳನ್ನು ಆಡುವಾಗ ಖಂಡಿತವಾಗಿಯೂ ಅವ್ರು ಇರತಕ್ಕಂತ ಸಮಸ್ಯೆಗಳಿಂದ ಗೊಂದಲಗಳಿಂದ ಹೊರಬರುತ್ತೆ ಅಂತ ನೋಡುವಂತವರಾಗಿದ್ದೇವೆ. ಕರ್ತನ ಪ್ರಿಯರಾದವರೇ, ಕ್ರೈಸ್ತಿಯ ಜೀವಿತ ಅಷ್ಟು ಸುಲಭ ಸಾಧ್ಯವಾದಂತಹ ಜೀವಿತವಲ್ಲ. ಯಾಕಂದ್ರೆ ಈ ಲೋಕದ ಯಾಕೆ ಅದಕ್ಕೆ ಹೇಳ್ತದೆ, ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಬೆಟ್ ಆಫ್ ಕೋರ್ಸ್. ಲೋಕ ಜನರು ಹೇಳ್ತಾರೆ, ಓ ಕ್ರಿಶ್ಚಿಯನ್ ಅವರ ಯಾರು ಬಿಡ್ರಿ, ಅವ್ರಿಗೇನು ಅವ್ರಿಗೆ ಲಂಗಿಲ್ಲ ಲಗಾಮ ಇಲ್ಲ, ಇಷ್ಟ ಬಂದಾಗ ಅವ್ರ ಜೀವಿತವನ್ನ ಜೀವಿಸ್ತಾನೆ ಎಂಬುದಾಗಿ ತಪ್ಪಾದಂತಹ ಅನೇಕ ಭಾವನೆಗಳು ಇದನ್ನ
ನಮ್ಮ ನಾವು ವಾಸ ಮಾಡತಕ್ಕಂಥ ಸಮಾಜಗಳನ್ನ ಅವಿರ್ತಕ್ಕಂಥ ಸ್ಥಳಗಳಿದೆ. ಅದಕ್ಕೆ ಕಾರಣ ಯಾರಂದ್ರೆ ನಾವೇ ಕಾರಣ. ನಾವು ಆತನ ಸಲ್ಲಿಸ್ತಕ್ಕಂಥ ಮರ್ಯಾದೆಯನ್ನು ಕೋರ್ತಾ ಇಲ್ಲ. ಆತನ ಆಲಯಕ್ಕೆ ಬರ್ಬೇಕಾದ್ರೆ ನಮ್ಮ ಹೆಜ್ಜೆಗಳು ನಾವು ಸಿದ್ಧವಾಗಿ ಬರತಕ್ಕಂಥದ್ದು. ನಾವೇನಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರು ಲೋಕದವರು ನೋಡೋ ರೀತಿಯಲ್ಲಿ ನಾವು ಯಾವ ರೀತಿಯ ಸಿದ್ಧತೆ ಬಂದಾಗ ಅವ್ರ ಭಾವನೆಗಳು ಹಂಗಿರ್ತದೆ. ಆಮೇಲೆ ಅನೇಕ ನಾಮಧೇಯರು ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಇವ್ರಿಗೆ ಯಾವುದೇ ಒಂದು ಕಟ್ಟುಪಾಡು ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸಾಕು ಆಮೇಲೆ ಹೆಂಗಾರು ಜೀವನವನ್ನ ಮಾಡಬಹುದು ಎಂಬತಕ್ಕಂಥ ಒಂದು ಲಘುವಾದಂತಹ ಭಾವನೆಗಳನ್ನ ಇಟ್ಕೊಂಡು ಈ ದಿನಗಳಲ್ಲಿ ನಮ್ಮ ಬಗ್ಗೆ ಬಹಳ ಕ್ಷುಲ್ಲಕವಾಗಿ ಬಹಳ ಅಲ್ಪವಾಗಿ ಮಾತನಾಡುವಂತ ನೋಡುವಂತವ್ರೆ. ಆದರೆ ಕ್ರೈಸ್ತಿಯ ಜೀವಿತ ಅಷ್ಟು ಸುಲಭವಲ್ಲ. ಪ್ರತಿಯೊಂದಕ್ಕೂ ನಾವು ಲೆಕ್ಕವನ್ನ ಕೊಡಬೇಕು. ಅದಕ್ಕಾಗಿ ನಾವು ಶುದ್ಧವಾದಂತಹ ಜೀವಿತ ಈ ದಿನ ಉಪ್ಪು ನಮ್ಮ ಸಂಗಡ ಮಾತನಾಡುವಂತದ್ದಾಗಿದೆ. ನೀನಂತ ಹೇಳಿದ್ರೆ ನೀನು ಪರಿಶುದ್ಧ ಜೀವಿತವನ್ನ ಜೀವಿಸಬೇಕು. ಯಾಕಂದ್ರೆ ದೇವರು ಪರಿಶುದ್ಧ ಆಗಿರೋದ್ರಿಂದ ನೀವು ಪರಿಶುದ್ಧರಾಗಿರ್ಬೇಕು ಎಂಬತಕ್ಕಂಥ ಮಾತನ್ನ ಈ ಸಂಜೆ ವೇಳೆ ಹೇಳಿದ್ದಾರೆ. ಮತ್ತು ನಮಗೆ ಸಿಗ್ತಕ್ಕಂಥ ಕಡಿಮೆ ಬೆಲೆಗೆ ಉಪ್ಪು ಸಿಕ್ಕೋ ರೀತಿಯಲ್ಲಿ ಸುವಾರ್ತೆ ನಮಗೆ ಬಹಳ ಹಗುರವಾಗಿ ಲಘುವಾಗಿ ಲೋಕಕ್ಕೆಲ್ಲ ಸಿಗ್ತಾ ಇದೆ. ಆದ್ರೆ ಅದನ್ನ ಅಸಡ್ಡೆಯನ್ನು ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ತಿಳಿಸುವಂತದ್ದಾಗಿದೆ. ಮತ್ತು ಉಪ್ಪು ಕರಗುವ ಲಕ್ಷಣವನ್ನ ಹೊಂದಿದೆ ಅಂದ್ರೆ ನೀವು ಲೋಕಕ್ಕೆ ಪ್ರೀತಿಯನ್ನ ತೋರಿಸ್ರಿ. ನಿನ್ನ ಪ್ರೀತಿಸೋನ ಮಾತ್ರ ಪ್ರೀತಿಸುವುದಲ್ಲ, ನಿನ್ನ ವೈರಿಯನ್ನು ಸಹ ನೀನು ಪ್ರೀತಿಸಿ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. ಅದಕ್ಕಾಗಿ ನಾವು ಅನೇಕ ಸಾಮ್ಯಗಳನ್ನು ಸಹ ನಾವು ನೋಡುವಂತವರಾಗಿದ್ದೇವೆ. ಆ ಸಮಾರ್ಯದ ಸಾಮ್ಯವನ್ನು ಸಮಾರ್ಯದವನ ಸಾಮ್ಯನ್ನು ನೋಡುವಾಗ ಆತನು ಅರಿಯದಂತ ಮನುಷ್ಯನಿಗೆ ಅವನು ಮಾಡದಂತ ಕಾರ್ಯ ಅದು ಪ್ರೀತಿಯನ್ನ ತಿಳಿಸುವಂತದ್ದಾಗಿದೆ. ಮತ್ತು ಹಾಗೆ ಅವು ನೋಡ್ತಾ ಬಂದೆವು ಉಪ್ಪು ಅದು ಕರಗ್ತದೆ, ಅದು ನಮ್ಗೇನಪ್ಪ ಅಂದ್ರೆ ರುಚಿಯನ್ನ ಕೊಡ್ತದೆ ಅಂತಕ್ಕಂಥ ಅದನ್ನ ಅಂದ್ರೆ ಆ ರುಚಿ ಕೊಡ್ತಕ್ಕಂಥದ್ದು ಸಾಕ್ಷ್ಯ ಜೀವಿತವನ್ನ ನಮ್ಗೆ ತಿಳಿಸುವಂತದ್ದಾಗಿದೆ. ಮತ್ತು ಐದನೇದಾಗ ನಾವು ನೋಡ್ತಾ ಬಂದು ಕೆಟ್ಟು ಹೋದನ್ನ ಸಂರಕ್ಷಣೆ ಮಾಡ್ತಕ್ಕಂತಹ ಒಂದು ಗುಣವನ್ನ ಉಪ್ಪು ಹೊಂದಿದೆ. ಅಂದ್ರೆ ನಾವು ಇತರ ಬಗ್ಗೆ ಇತರ ನಶ್ಯೋಗ ಆತ್ಮ ಬಗ್ಗೆ ಚಿಂತೆಯನ್ನು ಮಾಡಬೇಕು ಎಂಬುದಾಗಿ ಹೇಳುವಂತದ್ದಾಗಿದೆ. ಮತ್ತು ಹಾಗೆ ನಾವು ಆರನೇದ ನೋಡ್ತಾ ಬಂದು ಆ ಉಪ್ಪು ಮಿತವಾಗಿರಬೇಕು ಅಂದ್ರೆ ನಾನು ಮತ್ತು ನಾವುಗಳು ತಗ್ಗಿಸಿಕೊಳ್ಳಬೇಕು ಎಂಬತಕ್ಕಂಥ ಸತ್ಯವನ್ನ ತಿಳಿಸುವಂತದ್ದಾಗಿದೆ. ಕೊನೆಯದಾಗಿ ಅದು ಒಂದು ನೋವು ನಿವಾರಕವಾಗಿದೆ ಎಂಬುದಾಗಿ ಹೇಳುವಾಗ ನಾವು ಸಂತೈಸಬೇಕು, ಕಷ್ಟ ಇರತಕ್ಕಂಥ ಸಂತೈಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವ. ಕತ್ತಲ ಪ್ರಿಯರಾದವರೇ, ಈ ದಿನ ಈ ಉಪ್ಪಿನ ಗುಣಲಕ್ಷಣ ಕೇಳಿದಂತ ನಾನು ಈ ಗುಣಲಕ್ಷಣ ಹೊಂದಿದ್ದೇನಾ? ಯಾಕಂದ್ರೆ ದೇವರು ನಮಗೆ ಸ್ಪಷ್ಟ ಹೇಳಿದ್ರು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಭೂಮಿಗೆ ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ. ಹೌದು, ಉಪ್ಪು ಸಪ್ಪಗಾದರೆ ಅದನ್ನ ಯಾವ ತಿಪ್ಪೆ ಹಾಕುವುದಕ್ಕೆ ಅದು ಲಾಯಕ, ಅದಕ್ಕೆ ಅದು ಸರಿ ಎಂಬುದಾಗಿ ಹೇಳ್ತದೆ. ಕತ್ತಲ ಪ್ರಿಯರಾದವರೇ, ದೇವರ ವಿಚಾರದಲ್ಲಿ ದೇವರು ಮಾಡಿದಂತ ಈ ಎಲ್ಲ ಕಾರ್ಯಗಳನ್ನ ನಾವು ಅಲಕ್ಷ್ಯ ಮಾಡೋದಾದ್ರೆ ಖಂಡಿತವಾಗಿ ಸಹ ಆತನ ಒಂದು ಮುಂದ್ಗಡೆ ನಾವು ತಲೆ ತಗ್ಗಿದವರಾಗಿ ನಿರ್ಲಕ್ಷ್ಯಕ್ಕೆ ಒಳಪಡ್ಬೇಕಾಯ್ತೆ. ಆತ ನಮ್ಮನ್ನ ತೆಗೆದು ಬಿಸಾಡುವಂತವನಾಗಿರ್ತಾನೆ. ಆಲೋಚನೆ ಮಾಡೋಣ. ದೇವರು ನಮ್ಮನ್ನ ಈ ವಾಕ್ಯಗಳಿಂದ ಬಲಪಡಿಸಿ ಸಂತೈಸಲಿ. ಉಪ್ಪಿನ ಹಾಗೆ ನಾವು ಒಂದು ಮೌಲ್ಯಯುತವಾದಂತಹ ಜೀವಿತವನ್ನ ಜೀವಿಸಿ ಆತನ ಮಹಿಮೆಗಾಗಿ ಜೀವಿಸ್ತಾ ಬರೋಣ. ಹೀಗೆ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್.